ವಾರ್ತೆಗಳ ಪ್ರಾಯೋಜಕರು ಉಸುಕು ಮತ್ತು ಸಿಮೆಂಟ್ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ ಪಾಲಿಮರೈಸ್ಡ್ ಪ್ಲಾಸ್ಟರ್ ವಿಕಾಸ್ ಇಂಡಸ್ಟ್ರೀಸ್ ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ ರಾಯಚೂರು ರೋಡ್ ಮಾನ್ವಿ ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ ಶ್ರೀ ರಾಘವೇಂದ್ರ ಘೀ ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸಾರೀಸ್ ಸ್ಥಳ ಶೋಭಾ ಕಾಂಚಿ ಸಾರೀಸ್ ಸಂತೋಷಿ ರಾಯಚೂರು ಹಾಟ್ ಗಾಂಧಿ ಚೌಕ ಹತ್ತಿರ ರಾಯಚೂರು ಪ್ಲೇ ಅಂಡ್ ಲರ್ನ್ ಪ್ರೀ ಸ್ಕೂಲ್ ಸುಖ ಶಾಂತಿ ನಗರ್ ನಿಯರ್ FCI ಗೋಡೌನ್ ಆಶಾಪುರ್ ರೋಡ್ ರಾಯಚೂರು ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ ಗಂಜ್ ರೋಡ್ ರಾಯಚೂರು ಜಮುನಾ ಸರ್ಕಸ್ ಡೈಲಿ 3 ಶೋಸ್ ಸ್ಥಳ ರಾಜಕಮಲ್ ಹೋಟೆಲ್ ಪಕ್ಕದಲ್ಲಿ ಗೋಶನ್ ರೋಡ್ ರಾಯಚೂರು ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಲ್ನೇಶ್ ಎಂಟರ್ಪ್ರೈಸಸ್ ಪ್ರಸ್ತುತಪಡಿಸುತ್ತಿದೆ ಬೆಂಗಳೂರು ಫರ್ನಿಚರ್ ಎಕ್ಸ್ಪೋಸ್ ಎಕ್ಸಿಬಿಷನ್ ಕಮ್ ಸೇಲ್ ಸ್ಥಳ ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ಹೊಸ ಅಮೃತ ಹಾಸ್ಪಿಟಲ್ ಹತ್ತಿರ ರಾಯಚೂರು ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್ ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್ 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್ ಉದಯನಗರ್ ಸ್ಟೇಷನ್ ರೋಡ್ ರಾಯಚೂರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್ ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್ ಶೇಖರ್ ನಗರ್ ಐಬಿ ರೋಡ್ ರಾಯಚೂರು ಮಾನ್ವಿಯಲ್ಲಿ ದೇವದುರ್ಗ ಶಾಸಕ ಕೆ ಶಿವನಗೌಡ ಹುಟ್ಟುಹಬ್ಬ ಅಭಿವೃದ್ಧಿಯಲ್ಲಿ ಕೊನೆ ಸ್ಥಾನದಲ್ಲಿ ತಾಲೂಕ್ ನಂಬರ್ ಒನ್ ಆಗಲು ಶಿವನಗೌಡ ಕಾರಣ ವಿ ಸೋಮಣ್ಣ ಮೀನುಗಾರಿಕೆ ಇಲಾಖೆಯಿಂದ ಮತ್ಸಾಲಯ ಸಚಿವರಿಂದ ಉದ್ಘಾಟನೆ ನಗರದ ಕುಡಿಯುವ ನೀರು ಪರೀಕ್ಷೆ ಲ್ಯಾಬ್ ಸ್ಥಾಪನೆಗೆ ಕ್ರಮ ನೀರು ಪರೀಕ್ಷೆ ಮಾಡಿ ಪೂರೈಸಲು ಸೂಚನೆ ಶಂಕರ್ ಪಾಟೀಲ್ ಮುನ್ನೆನಕೊಪ್ಪ ಮಳೆ ಪ್ರವಾಹ ಪರಿಸ್ಥಿತಿ ಕುರಿತು ಸಭೆ ಪ್ರವಾಹ ಪರಿಸ್ಥಿತಿ ಎದುರಿಸಲು ಪೂರ್ವ ಸಿದ್ಧತೆ ಕೈಗೊಳ್ಳಿ ಶಂಕರ್ ಪಾಟೀಲ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜನ್ಮದಿನಾಚರಣೆ ವಿರೋಧವಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಯಡಿಯೂರಪ್ಪ ಭೇಟಿಗೆ ಬೇರೆ ಅರ್ಥ ಬೇಡ ವಿ ಸೋಮಣ್ಣ ಉಸ್ತುವಾರಿ ಸಚಿವರಿಂದ ನಗರದ ವಿವಿಧೆಡೆ ಸಂಚಾರ ಕುಡಿಯುವ ನೀರಿನ ಟ್ಯಾಂಕ್ಗಳ ಪರಿಶೀಲನೆ ಮತ್ತು ಕೆನರಾ ಬ್ಯಾಂಕ್ ಕಳ್ಳತನಕ್ಕೆ ವಿಫಲ ಯತ್ನ ವಾರ್ತೆಗಳ ವಿವರ ನಂಜುಂಡಪ್ಪ ವರದಿಯಂತೆ ರಾಜ್ಯದಲ್ಲಿಯೇ ಕೊನೆ ಸ್ಥಾನದಲ್ಲಿದ್ದ ದೇವದುರ್ಗ ಕ್ಷೇತ್ರವನ್ನು ಮೊದಲ ಸ್ಥಾನಕ್ಕೆ ತಂದಿರುವ ಕೀರ್ತಿ ಶಾಸಕ ಕೆ ಶಿವನಗೌಡ ನಾಯಕರಿಗೆ ಸಲ್ಲುತ್ತದೆ ಎಂದು ವಸತಿ ಸಚಿವ ವಿ ಸೋಮಣ್ಣ ಹೇಳಿದರು ಟಿಎಪಿಎಂಸಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ದೇವದುರ್ಗ ಶಾಸಕ ಕೆ ಶಿವನಗೌಡ ನಾಯಕರ 45ನೇ ವರ್ಷ ಹುಟ್ಟು ಹಬ್ಬ ಆಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನರು ಸೇರಿ ಅಭಿಮಾನದಿಂದ ಹುಟ್ಟು ಹಬ್ಬ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಆಚರಿಸುತ್ತಿರುವುದು ಕೆ ಶಿವನಗೌಡ ನಾಯಕ್ ಜನಪರ ಕಾಳಜಿಯೇ ಕಾರಣವಾಗಿದೆ ಎಂದರು
ಯಾವಾಗಲೂ ಬಡವರು ತುಳಿತಕ್ಕೆ ಒಳಗಾದ ಜನರಿಗೆ ಮಿಡಿಯುವ ಮನಸ್ಸು ಹೊಂದಿರುವ ಅವರು ದೇವದುರ್ಗ ಕ್ಷೇತ್ರದಲ್ಲಿ ಮೆಡಿಕಲ್ ಕಾಲೇಜು ಹೊರತುಪಡಿಸಿ ಉಳಿದೆಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ. ರಸ್ತೆ ಶಾಲೆ ಸೇರಿದಂತೆ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ದೃಷ್ಟಿಕೋನದಲ್ಲಿ ಕಾರ್ಯನಿರ್ವಹಿಸಿ ಮಾದರಿಯಾಗಿದ್ದಾರೆ. ನೀರಾವರಿ ವಂಚಿತ ತಾಲೂಕಿನಲ್ಲಿ ನೀರಾವರಿ ಯೋಜನೆಗಳನ್ನು ರೂಪಿಸುವ ಮೂಲಕ ಈ ಭಾಗದ ಜನರ ಸೇವೆಗೆ ಅಣಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ದೇವದುರ್ಗ ಕ್ಷೇತ್ರದ ಜನತೆ ಸೀಮಿತವಾಗದೆ ಮಾನ್ವಿ ಸೇರಿದಂತೆ ಅನೇಕ ತಾಲೂಕುಗಳ ಜನರಿಗೆ ಆಹಾರ ಧಾನ್ಯ ವಿತರಿಸುವ ಮೂಲಕ ಉದಾಹರಣೆ ಮೆರೆದಿದ್ದಾರೆ. ನಾಲ್ಕು ಬಾರಿ ಶಾಸಕರಾಗಿ ಜನಾನುರಾಗಿ ಕಾರ್ಯನಿರ್ವಹಿಸಿ ಜನ ಮೆಚ್ಚುಗೆ ಪಡೆದ ಶಿವನಗೌಡ ನಾಯಕ್ ಅವರನ್ನು ಪಡೆದ ಅವರ ತಂದೆ ತಾಯಿಗಳು ಧನ್ಯರು ಎಂದರು. ಅವರ ಜೀವನವು ತೆರೆದ ಪುಸ್ತಕವಾಗಿದ್ದು ಜನರ ಸಂಕಷ್ಟಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತಾ ಬಂದಿದ್ದಾರೆ. ಅವರು ಭವಿಷ್ಯದಲ್ಲಿ ಇನ್ನೂ ಆರು ಬಾರಿ ಶಾಸಕರಾಗಿ ನಾಡಿನ ಸೇವೆ ಮಾಡಲಿ ಎಂದು ಹಾರೈಸಿದರು. ಅವರ ಸೇವೆಗೆ ಪ್ರೋತ್ಸಾಹಿಸಿ ಬೆಂಬಲಿಸಿ ಎಂದು ಮನವಿ ಮಾಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಅಶ್ವಥ್ ನಾರಾಯಣ ಮಾತನಾಡಿ, ಶಾಸಕರಾಗಿ ಅನೇಕ ಅಭಿವೃದ್ಧಿ ಪರ ಯೋಜನೆಗಳನ್ನು ರೂಪಿಸಿರುವ ಕೆ ಶಿವನಗೌಡ ನಾಯಕ್ ಅವರು ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಕೇಂದ್ರದಿಂದ ಅನುದಾನ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಜ್ಯ ಎಲ್ಲಾ ಗ್ರಾಮೀಣ ಪ್ರದೇಶಗಳಿಗೂ ರಸ್ತೆಗಳನ್ನು ನಿರ್ಮಿಸುವ ಕಾರ್ಯ ಮಾಡಿದ್ದಾರೆ. ಇನ್ನು ಆರು ಬಾರಿ ಶಾಸಕರಾಗಿ ಉನ್ನತ ಸ್ಥಾನ ಪಡೆಯಲಿ ಎಂದು ಹಾರೈಸಿದರು. ಭೇಟಿ ಆಗಿರೋ ಸಂದರ್ಭ ನೆನಪೈತೆ ಶಿವನಗೌಡ,
ಹಾಗಾಗಿ ಮೊದಲನೇ ಬಾರಿ ನಾವು ಹಾಗಾಗಿ ಇವತ್ತು ನಾನು ಸರ್ಕಾರಿ ಕಾರ್ಯದಲ್ಲಿ ಬಂದಿಲ್ಲ ನನ್ನ ಸ್ಕಾರ್ಪಿಯೋನಲ್ಲಿ ಬಂದಿದ್ದೀನಿ ಸ್ನೇಹಿತನಾಗಿ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಸಮಯ ತಗೊಳ್ಳಲ್ಲ ಬಹಳಷ್ಟು ಅಭಿಮಾನ ಅವರಿಗೆ ದೇವರು ಆಯುಷ ಆರೋಗ್ಯ ಐಶ್ವರ್ಯನ್ನು ಹೇಳ ಬೇಡ ಆಯುಷ ಆರೋಗ್ಯ ಇದ್ರೆ ಐಶ್ವರ್ಯ ತಾನಷ್ಟು ತಾನಕ್ಕೆ ಬರುತ್ತೆ ಇರ್ಲಿ ಸ್ನೇಹಿತನ ಅಂತೇಳಿ ಐಶ್ವರ್ಯನು ಕೊಡ್ಲಿ ಅಂತೇಳಿ ಆ ಪರಮಾತ್ಮನ ಆ ಬಂದಂತ ಐಶ್ವರ್ಯದಿಂದ ಸಮಾಜಕ್ಕೆ ಉಪಯೋಗ ಆಗುವಂತ ಕೆಲಸ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ಸಂಸದ ರಾಜ ಅಮರೇಶ್ವರ್ ನಾಯಕ್ ಮಾತನಾಡಿ ಶಾಸಕ ಕೆ ಶಿವನಗೌಡ ನಾಯಕ್ ಕರ್ಮಭೂಮಿ ದೇವದುರ್ಗವಾಗಿದ್ದಾರೆ ಜನ್ಮಭೂಮಿ ಮಾನವೀಯಾಗಿದ್ದು ಅವರ ಜನರ ಪ್ರೀತಿ ವಿಶ್ವಾಸದಿಂದ ಮಾನವೀಯಲ್ಲಿ ಜನ್ಮದಿನ ಆಚರಣೆ ಅಭಿಮಾನಿಗಳು ನಡೆಸುತ್ತಿದ್ದಾರೆ ದೇವದುರ್ಗದಲ್ಲಿ ಅನೇಕ ಪ್ರಗತಿಪರ ಕೆಲಸವನ್ನು ಮಾಡಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ದೇವದುರ್ಗ ಲಿಂಗಸುಗೂರು ಸೇರಿದಂತೆ ಎಲ್ಲಾ ಕಡೆ ಜನರಿಗೆ ಸ್ಪಂದಿಸುವ ಕೆಲಸ ಮಾಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಬೆಂಬಲವಾಗಿ ನಿಂತು ಕೆಲಸ ಕೆ ಶಿವನಗೌಡ ಕೆಲಸ ಮಾಡಿದ್ದಾರೆ ಅವರ ಬೆಂಬಲವನ್ನು ಸ್ಮರಿಸಿದರು ಇನ್ನು ಹೆಚ್ಚಿನ ಕೆಲಸ ಮಾಡಲಿ ಅವರ ಸಂಘಟನಾ ಶಕ್ತಿ ಅಭಿವೃದ್ಧಿ ಕೆಲಸಗಳು ಮಾಡುವಂತಾಗಲಿ ಹೆಚ್ಚಿನ ಅಧಿಕಾರ ಶಕ್ತಿ ದೊರೆಯಲಿ ಎಂದರು ಜಿಲ್ಲಾ ಉಸ್ತುವಾರಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಮಾತನಾಡಿದರು ಏನ್ ಕಲಿಸಿದ್ರು ಅಂತಂದ್ರೆ ಹಿರಿಯರ ಜೊತೆ ಹೆಂಗಿರ್ಬೇಕು ಕಿರಿಯರ ಜೊತೆ ಹೆಂಗಿರ್ಬೇಕು ಯಾವ ರೀತಿ ರಾಜಕಾರಣ ಮಾಡ್ಬೇಕು ನಮ್ ತರುವಾಯ ನೀವು ಬೆಳಿಬೇಕು ಅಂತ ಹೇಳ್ತಾರೆ ನಮ್ ತರುವಾಯ ನೀವು ಬೆಳಿಬೇಕು ಆ ರಾಜ ಸಾಹೇಬ್ ಹೇಳಿದ ಕೇಳಿ 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 ನನ್ನ ಕೈಯಲ್ಲಿ ಇರ್ತಕ್ಕಂಥ ಹತ್ತ ಕಾರ್ಯದರ್ಶಿಯಿಂದ ನಾನು MLA ಮಾಡಿದ್ದೀನಿ ಪ್ರಯತ್ನ ಪಡ ಅಂದ್ರೆ ನಾವು ರಾಜಕಾರಣದಲ್ಲಿ ನಮ್ಮನ್ನೊಬ್ಬರು ಬೆಳೆಸ್ತಾರೆ ನಾವು ಇನ್ನೊಬ್ಬರನ್ನು ಬೆಳೆಸ್ಬೇಕು ತಿಪ್ಪರಾಜ್ ಇನ್ನೊಬ್ಬರನ್ನು ಬೆಳೆಸ್ಬೇಕು ಈ ರೀತಿಯಾಗಿ ಒಬ್ರಿಗೊಬ್ರು ಸಹಾಯ ಮಾಡಿಕೆ ಅಂತ ಹೋದ್ರೆ ನಮ್ಮವ್ರು ಯಾರಾದ್ರೂ ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹಿಂಗಾಗಿ ಅಮರೇಶ್ವರ ನಾಯಕರು ನಮ್ಗೆ ಏನ್ ಕಲಿಸಿಕೊಟ್ರು ಅಂದ್ರೆ ಪರೋಪಕಾರ ಒಳ್ಳೆ ಕೆಲಸ ಮಾಡೋದು ಅಧಿಕಾರ ಬಂದಾಗ ದಾನ ಧರ್ಮ ಮಾಡೋದು ಹಗಲು ರಾತ್ರಿ ಜನರ ಕೆಲಸ ಈ ರೀತಿ ಇನ್ನೊಂದು ಕಲಿಸಿಕೊಟ್ರು ನಮ್ಗೆ ಅಂತ ಒಂದು ಗುರುಗಳು ಹಾಕಿಕೊಂಡಿರ್ತಕ್ಕಂಥ ನಡಿಗೆಯನ್ನ ಇವತ್ತು ನಾವು ರೂಢಿಸಿಕೊಂಡು ಅವರಿಗೆ ಗೌರವ ತರತಕ್ಕಂಥ ನಮ್ಮ ಪಕ್ಷಕ್ಕೆ ಗೌರವ ತರತಕ್ಕಂಥ ಈ ಭಾಗದಲ್ಲಿ ನಮ್ಮ ನಾಯಕರಿಗೆ ಗೌರವ ತರತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಯಾರು ಅಪರ್ಥ ಮಾಡ್ಕೋಬಾರ್ದು ಶಿವನಗೌಡರು ಬರ್ತ್ಡೇ ಮಾಡಿದ್ರು ಹೋಗ್ಬಾಡ್ರಿ ಅಂತೇಳಿ ಫೋನ್ ಮಾಡಿದ್ರು ನಮಗೆ ಬರಬಾರ್ದ್ರೆ ಮೊದಲೇ ಆಕಡೆ ಇಕ್ಕ ಬರ್ತಿದ್ದೇನೆ ನಾವೆಂದು ಬಂದಿಲ್ಲ ಬಂದಿದ್ದೆ ಇವತ್ತು ನಾನು ನನ್ನ 45 ವರ್ಷ ಜೀವನದಲ್ಲಿ ಮತ್ತೆ ಒಂದು ಬಾರಿ ಎರಡು ಬಾರಿ ಮಾನವಿಗೆ ಬಂದು ಹೋಗಿದ್ದೀನಿ ಅಂತೀರಿ ಮಾನವಿಗೆ ಬಂದಿಲ್ಲ ಮಾನವಿಗೆ ಬರೋದು ಹೆಂಗೇನು ಇರಲಿ ಎಲ್ಲೇನು ಚಾ ಕುಡಿದ್ರು ಶಿವನಗೌಡ ಬಂದ ಶಿವನಗೌಡ ಬಂದ ಶಿವನಗೌಡ ಬಂದ ಏನೋ ಮಾತಾಡಿದ ಹೋದ ಮಾತಾಡಿದ ಹೋದ ಅಲ್ಲಿ ಇವನು ನನಗೆ ಮೀಸಲು ಕ್ಷೇತ್ರ ಆದ ಇಲ್ಲಿ ನಿಂದ್ರೆ ಅಲ್ಲಿ ಜನ ನನಗೆ ಹೆಂಗ ಕಲೆ ಬಿದ್ದುಡೆಂಗ ಅಷ್ಟು ಕಿರಿಕಿರಿಗಳದಾವ ನೋಡೋಣ ಮುಂದೆ ದೇವ್ರ ಚಾ ಟೈಮ್ನಾಗ ಹೆಂಗ್ ಬರ್ತದೆ ಯಾರಿಗೆ ಇಲ್ಲಿ ಬಂದ ಶ್ರೀರಾಮನು ನಿಲ್ಬಹುದು ಮಾನವ ಕ್ಷೇತ್ರದೊಳಗ ಪಾರ್ಟಿ ಅವಕಾಶ ಕೊಟ್ರೆ ಶ್ರೀರಾಮನು ಬಂದು ನಿಂದಿರ್ಬಹುದು ನಾಳೆ ಅಂಬರೇಶ್ವರ ನಾಯಕನ MLA ನಿಂದಿರ್ಬೇಕಂತ ಪಾರ್ಟಿ ಡೈರೆಕ್ಷನ್ ಕೊಟ್ರೆ ಅವ್ರು ಬಂದು ನಿಲ್ಬಹುದು ಏನಪ್ಪ ನೀವು ಎರಡು ಕಡೆ ನಿಂದಿರ್ಬೇಕಂದ್ರೆ ದೇವದುರ್ಗ ಮಾನವ ನಿಂದ ಅವಕಾಶ ಕೊಟ್ರೆ ನಾನ್ ನಿಲ್ಬಹುದು ನಾನು ಯಾವತ್ತೂ ಕೂಡ ರಾಜಕಾರಣ ಮಾಡಬೇಕು ಅಂತ ಹೇಳಿ ಬಂದಂತವನಲ್ಲ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ರಿ ಯಾರು ಫೋನ್ ಮಾಡಿ ಶಿವನಗೌಡರು ಬಂದ್ರೆ ಹೋಗ್ಬಾರ್ದು ನಾ ರಾಜಕಾರಣ ಮನುಷ್ಯನೇ ಅಲ್ಲ ಹೆಂಗಾಗ್ಯದ ಅಂತ ನಾ ಸರ್ಕಲ್ ಹೇಳ್ತಿರ್ತೀನಿ ಈಗ ರಾಜಕಾರಣ MLA ಆಗಿ ಕೆಲಸ ಮಾಡೋದು ಇಷ್ಟು ಕ್ರಿಟಿಕಲ್ ಆದಂತಂದ್ರೆ ಯಾರನ್ನ ಮಾರ್ವಾಡಿ ಮನೆಗೆ ಹೋಗಿ ಅವ್ರ ಮನೆ ಕಸ ಹೊಡೆದು ಉಂಡು ಆರಾಮ್ ಬದುಕಬಹುದು ಅದಕ್ಕಿಂತ ಅದಿದ್ರು ದಿನಕ್ಕೆ 500 ಫೋನು 5000 ಜನ ಬರ್ತಾರ ಪತ್ರಗಳು ಹಿಡ್ಕೊಂಡು ಬುಟ್ಟಿವಿ ನಮ್ಮ ಒಯ್ರಿ ಎಗ್ರಿ ಆಡ್ತಾನೆ ಈಗ ನಮ್ಮ ಒಯ್ರಿ ಸಂಬಂಧನ ನಾವು 500 ಫೋನ್ ಎತ್ತಬೇಕು ಒಯ್ರಿ ಸಂಬಂಧನ ಕೆಲಸ ಮಾಡಬೇಕು ವೈದ್ಯ ಸಂಬಂಧ 4 ತಾಸ ಮಗಬೇಕು 8 ತಾಸ ಮಗಂಡಿದ್ರೆ ವೈದ್ಯ ಎತ್ಕೊಂಡಿರ್ತಾನ ಏನಾಗ್ಯದಂತ ರಾಜಕಾರಣದ ಬುಟ್ಟಿ ಅಂತಂದ್ರೆ ಅಪ್ಪಣೆ ಕೊಟ್ಟಾನ ನಮ್ಗೇನ್ ಅಪ್ಪಣೆ ಕೊಟ್ಟಾನ ಭಗವಂತ ಅಂತಂದ್ರೆ ನೀನು ಹುಟ್ಟಿದೀಯ ದೇವದುರ್ಗದಲ್ಲಿ ಶಾಸಕನಾಗಬೇಕು ರಾಜಕಾರಣ ಮಾಡಬೇಕು ಬರೇ ದೇವದುರ್ಗಲ್ಲ ಇಡೀ ಜಿಲ್ಲೆಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳನ್ನ ಪ್ರಯಾಸ ಪಟ್ಟು ತಂದು ಜನರಿಗೆ ಕೊಡಬೇಕು ಕೊಟ್ಟ ಮೇಲೆ ನಿನ್ ಕೊಟ್ಟು ಸಾಕು ಸಾಕು ಅಭಿವೃದ್ಧಿ ಹೆಚ್ಚಾಯಿತು ಅಂತ ಜನರ ಬಾಯಲ್ಲಿ ಬರಬೇಕು ಆ ರೀತಿ ಕೆಲಸ ಮಾಡಬೇಕು ಅಂತಕ್ಕಂಥ ಆಜ್ಞೆ ನನಗಾಗಿ ಆ ಆಜ್ಞೆ ಅನುಸಾರ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳಿಗೆ ನಾವು ದುಡಿತೇವೆ ನಮ್ಮ ಜೀವಿತ ಅವಧಿಯಲ್ಲಿ ಹೆಂಗೆ 50-60 ವರ್ಷದಿಂದ ಮಾನವಿಯಲ್ಲಿ ಫುಲ್ ಎಲ್ಲಿ ನೋಡಿದ್ರೆ ಅಲ್ಲಿ ನೆಲ್ಲು
ಇವಾಗ ಅರ್ಧ ನೆಲದ ಅರ್ಧ ಖಾಲಿ ಹೊಲ ಅರ್ಧ ನೆಲದ ಅರ್ಧ ಖಾಲಿ ಹೊಲ ನಮ್ಮ ಶಿರವಾರ ಭಾಗದಾಗಂತ ನೀರೇ ಇಲ್ಲ ಆ ಕಡೆ ಒಂದಿನ ಅವಕಾಶ ಸಿಕ್ಕರೆ ಎರಡು ತಾಲೂಕುಗಳಲ್ಲಿ 12 ತಿಂಗಳ ನೀರು ಕೊಡ್ತಕ್ಕಂತ ಕೆಲಸ ನಾನು ಮಾಡ್ತೇನೆ ಇನ್ನು ತ್ರಿಬಲ ಐಟಿ ತರಬೇಕಾಗಿದೆ ನಮ್ಮ ಸಿನ್ನೂರಿಂದ ರೈಚೂರಿಗೆ ಫೋರ್ ಲೈನ್ ರಸ್ತೆ ಮಾಡಬೇಕಾಗಿದೆ ಇಲ್ಲಿ ಮಾನವೇಲಿ ಡಿಪ್ಲೊಮಾ ಕಾಲೇಜ್ ಮಾಡಬೇಕಾಗಿದೆ ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕಾಗಿದೆ ಐಟಿಐ ಕಾಲೇಜ್ ಮಾಡಬೇಕಾಗಿದೆ ಶಿರವಾರದಲ್ಲಿ ಕ್ರೀಡಾಂಗಣ ಮಾಡಬೇಕಾಗಿದೆ ಇವತ್ತು ನೌಕಲ್ನಿಂದ ಅಟ್ಟಿಗೆ ಹೋಗಬೇಕಾದ್ರೆ ನನಗನ್ನಿಸ್ತದ ನಾಲ್ಕು ತಿಂಗಳ ಹೊಟ್ಟಲಿದ್ದಕ್ಕೆ ಬಣಿತನ ಇವ್ರದ್ದು ಅಂತ ನೋಡೋದು ನಾನು ಒಂದಿನ ಕಸಂದೊಡ್ಡಿ ದುರ್ಗಮ್ಮಗ ಕಾಯಿ ಕೊಡ್ಬೇಕಂತ ಹೋದೆ ಟೊಂಕನೆ ಅಲ್ಲಾಡಿ ಹೋಯ್ತು ನನಗನ್ನಿಸ್ತದ ನಾವೆಲ್ಲ ಕುಳಿ ಕುರಿ ಆಡು ಮೊಲ ಜಿಂಕೆ ತಿಂದವ್ರದೆ ಟೊಂಕ ಅಲ್ಲಾಡಿದ ಮೇಲೆ ಹೋದವ್ರ ಪರಿಸ್ಥಿತಿ ಏನಿರು ಅಂದ್ರೆ ಅಷ್ಟು ಇವತ್ತು ಕೆಲಸ ಕಾರ್ಯಗಳು ಆಗ್ಬೇಕಾಗಿದೆ ಸರಿಯಾಗಿ ರಸ್ತೆಗಳಲ್ಲಿ ಎಲ್ಲ ಸವಲತ್ತುಗಳು ಕೊಡಬೇಕಾಗಿದೆ ಅಂತ ಸವಲತ್ತುಗಳನ್ನ ಕೊಡ್ಲಿಕ್ಕೆ ರಾಜಕೀಯ ರಹಿತವಾಗಿ ರಾಜಕಾರಣ ಬದಿಗಿಟ್ಟು ನಮ್ಮ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲೆಲ್ಲ ತಾವೆಲ್ಲ ಸಾಕಷ್ಟು ಜನ ಬಂದಿದ್ದೀರಿ ಪ್ರೀತಿಯಿಂದ ಹಾರೈಸಿದ್ದೀರಿ ಆಶೀರ್ವದಿಸಿದ್ದೀರಿ ಯಾವತ್ತೂ ಕೂಡ ನಿಮಗೆಲ್ಲ ಜೀವನ ಪರ್ಯಂತ ನಾನು ಋಣಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸದಾ ಶಿವನಗೌಡ ಯಾರು ಅಂತಂದ್ರೆ ನಿಮ್ಮ ಮನೆ ಮಗ ನೀವ್ ಯಾರು ಅಂತಂದ್ರೆ ಎಲ್ಲ ಇಡೀ ಮಾನವಿ ವಿಧಾನಸಭಾ ಕ್ಷೇತ್ರದ ಜನ ನನ್ನ ಬಂಧು ನನ್ನ ಬಳಗ ಬಾಬಾ ಸಾಹೇಬ್ರದ್ದು ಮಾತನ್ನ ಹೇಳ್ತಾರೆ ಎಲ್ಲಿವರೆಗೂ ಸಮುದ್ರ ಕಾಣ್ತದೆ ಎಲ್ಲಿ ಸಮುದ್ರದ ರೀತಿಯಲ್ಲಿ ಎಲ್ಲಿವರೆಗೂ ನನ್ನ ಜನ ಕಾಣ್ತಾರೆ ಅವರೆಲ್ಲ ನನ್ನ ಬಂಧುಗಳು ಅಂತೇಳಿ ಬಾಬಾ ಸಾಹೇಬ್ರು ಹೇಳ್ತಾರೆ ನಾನು ಕೂಡ ಇವತ್ತು ಹಾಗೆ ಹೇಳ್ತೇನೆ ಇಡೀ ಜಿಲ್ಲೆ ಕೊಪ್ಪಳ ಜಿಲ್ಲೆ ಇರ್ಬೋದು ಯಾದಗಿರಿ ಜಿಲ್ಲೆ ಇರ್ಬೋದು ನನ್ನನ್ನ ಪ್ರೀತಿಯಿಂದ ಅಕ್ಕರಿಯಿಂದ ಇವತ್ತು ಅಭಿನಂದಿಸ್ಲಿಕ್ಕೆ ಇವತ್ತೇನು ಇಲ್ಲೆಲ್ಲರೂ ಬಂದಿದ್ದೀರಿ ನೀವೆಲ್ಲರೂ ಕೂಡ ಬಂಧುಗಳು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಅನಂತ ಅನಂತ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಕೈಗೊಂಡು ಕೂತಾರೆ ಹಿಂಗಾಗಿ ನಾನು ಏನ್ ಜಾಸ್ತಿ ಮಾತಾಡಕ್ ಹೋಗೋದು ನಾನು ಎಲ್ಲಿ ಶಾಸಕನಾಗಿದ್ರು ಕೂಡ ನಾನು ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚು ಶಕ್ತಿ ಮೂರಿ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನ ನಾನು ಮಾಡಿದ್ದೆ ನನಗೆ ನಾನು ತಿಮ್ಮಾರೆಡ್ಡಿ ಅವರಿಗೆ ಹೇಳಿದೆ ಇಲ್ಲ ಇದು ಈ ಬಾರಿ ಕಾರ್ಯಕ್ರಮ ಮಾಡ್ತೀವಿ ಇಲ್ಲಿ ಒಂದು ಹುಟ್ಟಿದಪ್ಪ ಅಂತಂದ್ರು ಹೇಳಿದೆ ತಿಮ್ಮಾರೆಡ್ಡಿ ಅವರು ಬೇಡ ತಿಮ್ಮಾರೆಡ್ಡಿ ನೀನೇನೋ ಹುಟ್ಟಿದಪ್ಪ ಮಾಡಿದೆ ಅಂದ್ರೆ ನಂದು ಬಹಳ ಪಜೀತಿ ಆಗ್ತದ ಮಾಡೋದು ಬೇಡ ಎಲ್ಲೇನ ಮಾಡ್ಲಿ ಅಂತಂದ ಯಾರು ನಮ್ಮ ಮಲ್ಲಿಕಾರ್ಜುನ ತಿಮ್ಮಾರೆಡ್ಡಿ ಮಲ್ಲನಗೌಡ ಕೇಳಲಿಲ್ಲ ಮಾನೇಗೆ ಮಾಡ್ಲೇಬೇಕು ಅಂತೇಳಿ ಅಭಿಮಾನಿ ಬಳಗ ಬಹಳಷ್ಟು ಶ್ರಮ ಪಟ್ಟು ಇವತ್ತು ಒಂದು ಅಭಿನಂದಿಸ್ತಕ್ಕಂಥ ಕೆಲಸವನ್ನು ಮಾಡಿ ನನಗೊಂದು ಏನ್ ಸಂತೋಷ ಆಗಿದೆ ಅಂತಂದ್ರೆ ನಮ್ಮ ಕುಮಾರ ಸರ್ದಾರ್ ಅಂತೇಳಿ ಉಣಸಿಜಿ ಅವರು ಊಟದ ವ್ಯವಸ್ಥೆ ಮಾಡಕತ್ತಾರೆ 80,000 ಪತ್ರೋಳಿ ನೋಡ್ರೆ ಖಾಲಿ ಅದು ಮತ್ತೊಂದು 20,000 ಪತ್ರೋಳಿ ಮಾನವಿಯಲ್ಲಿ ಹುಡುಕಾಡಿ ತರಲಕತ್ತೀವಿ ಅಂತ ಹೇಳಿದ್ರು ನನ್ನ ಖುಷಿ ಏನಂತಂದ್ರೆ ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಲೂಕಿನ ಜನ ಹುಟ್ಟಿದ ಹಬ್ಬದ ನೆಪದಲ್ಲಿ ನಾವು ಸಿಹಿಯನ್ನ ಕೊಡಬೇಕು ಅವ್ರಿಗೆ ಊಟ ಮಾಡಿಸ್ಬೇಕು ಅಂತಕ್ಕಂಥದ್ದು ನನ್ನ ಸಂತೃಪ್ತಿ ತಂದಿದೆ ಅಂತಕ್ಕಂಥದ್ದನ್ನು ನಾನು ಹೇಳಕ್ಕೆ ಬಯಸ್ತೇನೆ ನಮ್ಮ ನಾಯಕರು ಈಗಾಗಲೇ ಮಾತನಾಡಿದ ನಮ್ಮ ಸಮಾಜದ ಸರ್ವೋಚ್ಚ ನಾಯಕರು ಇಡೀ ಹಿಂದುಳಿದ ವರ್ಗಕ್ಕೆ ಶಕ್ತಿ ನಮ್ಮ ತಂದೆ ಸಮಾನರು ನನಗೆ ತಾಯಿ ಸಮಾನರು ನನಗೆ ಅಣ್ಣಂದಿರ ಸಮಾನರು ನನಗೆ ದೇವರ ಸಮಾನರು ಯಾರು ಅಂತಂದ್ರೆ ಸನ್ಮಾನಿ ಶ್ರೀರಾಮನು ಸಾಹೇಬರು ಮತ್ತೆ ನಮ್ಮ ರಾಜಕೀಯವಾಗಿ ಜನ್ಮವನ್ನ ನೀಡಿರ್ತಕ್ಕಂಥ ನಮ್ಮ ರಾಜಕೀಯ ಗುರುಗಳು ಯಾರು ಅಂತಂದ್ರೆ ರಾಜ ಅಮರೇಶ್ವರ ನಾಯಕ್ ಸಾಹೇಬರು ನನ್ನನ್ನು ತಾಲೂಕಾ ಪಂಚಾಯತ್ ಸದಸ್ಯನನ್ನಾಗಿ ಮಾಡಿ ಉಪಾಧ್ಯಕ್ಷನನ್ನಾಗಿ ಮಾಡಿ ಎರಡು ಬಾರಿ ಅಧ್ಯಕ್ಷರನ್ನಾಗಿ ಮಾಡಿ ಅದಲ್ಲದೇ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಡ್ಬೇಕಂತೇಳಿ ನಾವು ಮೀಸಲಾತಿಯನ್ನ ಕಲ್ಸಿ ಟಿಕೆಟ್ ಕೊಡ್ಲಿಕ್ಕೆ ಅಮರೇಶ್ವರ ನಾಯಕರು ಪ್ರಯತ್ನ ಮಾಡಿ ಆ ಪ್ರಯತ್ನದಲ್ಲಿ ಸಿಗದೇ ಇರತಕ್ಕಂಥ ಟಿಕೆಟ್ ಇವತ್ತು ಈ ವೇದಿಕೆ ಮೇಲೆ ಬಂದಿರಲಿಕ್ಕೆ ಕಾರಣ ಆಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ರಾಜಕಾರಣ ಬೇರೆ ಇವತ್ತು ಬಹಳ ಅದ್ದೂರಿಯಿಂದ ನಮ್ಮನ್ನು ಸ್ವಾಗತ ಮಾಡಿದಿರಿ ಅಭಿನಂದಿಸಿದಿರಿ ಹೂ ಹಾಕಿದಿರಿ ಘೋಷಣೆಗಳನ್ನು ಕೂಗಿದಿರಿ ಯಾವತ್ತೂ ಕೂಡ ಮಾನವೀಯ ಕ್ಷೇತ್ರವನ್ನ ಎಲ್ಲಿವರೆಗೂ ಜೀವ ಇರ್ತದೆ ಈ ಜೀವ ಶಿವನಗೌಡ ನಾಯಕನ ಜೀವ ಎಲ್ಲಿವರೆಗೂ ಭೂಮಿ ಮೇಲೆ ಇರ್ತದೆ ಅಲ್ಲಿವರೆಗೂ ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಕಂಕಣಬದ್ಧರಾಗಿರ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಈ ಭಾಗದಲ್ಲಿ ಈ ವಿಶೇಷವಾಗಿ ಮಾನವಿ ತಾಲೂಕಿನಲ್ಲಿ ಈ ಆಂಧ್ರ ಪ್ರದೇಶಕ್ಕೆ ಕನೆಕ್ಟ್ ಆಗ್ತಕ್ಕಂಥ ಒಂದು ಚಿಕ್ಕಪರ್ವಿ ಬಳಿ
ಆಂಧ್ರ ಪ್ರದೇಶ ಮತ್ತು ಕರ್ನಾಟಕಕ್ಕೆ ಸಂಪರ್ಕ ಕಲ್ಪಿಸತಕ್ಕಂತ ಸಮಾರಂಭ ಸಾನ್ನಿಧ್ಯವನ್ನು ಮಾನ್ವಿ ಕಲ್ಮಠದ ಶ್ರೀ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಮುಂಡರಗಿಯ ಶ್ರೀ ಶಿವಣ್ಣ ತಾತನವರು, ಅಡವಿ ಅಮರೇಶ್ವರ ಸುಕ್ಷೇತ್ರ ಶ್ರೀ ಶಾಂತಮಲ್ಲ ಮಹಾಸ್ವಾಮಿಗಳು, ವೀರಗೋಟ ಸುಕ್ಷೇತ್ರದ ಶ್ರೀ ಅಡವಿಲಿಂಗ ಮಹಾರಾಜರು, ಉಟಕನೂರು ಅಡವಿ ಸಿದ್ದೇಶ್ವರ ಸುಕ್ಷೇತ್ರದ ಶ್ರೀ ಮರಿ ಬಸವರಾಜ್ ದೇಶಿಕೇಂದ್ರ ಮಹಾಸ್ವಾಮಿಗಳು, ನವನ್ಕಲ್ ಬೃಹನ್ ಮಠದ ಶ್ರೀ ಸೋಮನಾಥ ಶಿವಾಚಾರ್ಯರು, ಮಾನ್ವಿ ಕಲ್ಮಠದ ಶ್ರೀ ವಿರೂಪಾಕ್ಷ ಪಾಂಡಿತಾರಾಧ್ಯ ಶಿವಾಚಾರ್ಯರು, ಚೀಕಲಪರ್ವಿಯ ಶ್ರೀ ರುದ್ರಮುನೇಶ್ವರ ಸ್ವಾಮೀಜಿ ಸೇರಿದಂತೆ ಹರಗೂರು ಚರಮೂರ್ತಿಗಳು ವಹಿಸಿದ್ದರು. ವೇದಿಕೆ ಮೇಲೆ ಸಂಸದ ರಾಜ ಅಮರೇಶ್ವರ್ ನಾಯಕ್, ಮಾಜಿ ಶಾಸಕ ತಿಪ್ಪರಾಜ್ ಹವಾಲ್ದಾರ್, ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಶ್ವಥ್ ನಾರಾಯಣ, ಬಿಜೆಪಿ ಜಿಲ್ಲಾಧ್ಯಕ್ಷ ರಮಾನಂದ್ ಯಾದವ್, ತ್ರಿವಿಕ್ರಮ್ ಜೋಶಿ, ಅಭಿನಂದನಾ ಸ್ವಾಗತಿ ಸಮಿತಿ ಗೌರವಾಧ್ಯಕ್ಷ ಮಲ್ಲನ್ಗೌಡ ನಕ್ಕುಂದಿ, ಅಧ್ಯಕ್ಷ ತಿಮ್ಮಾರೆಡ್ಡಿಗೌಡ ಭೋಗಾವತಿ, ಉಪಾಧ್ಯಕ್ಷರಾದ ಚಂದ್ರಕಲಾಧಾರ ಸ್ವಾಮಿ, ಶರಣ್ಗೌಡ ನೆಲಹಾಳ್, ಶಿವಶರಣೇಗೌಡ ಲಕ್ಕಲ್ದಿನ್ನಿ, ನಾಗರಾಜ್ ನಾಯಕ್ ಜಲ್ಲಿ, ಜೈರಾಜ್ ಜಡಿಮೇಳೆ, ಉಮಾಕಾಂತ್ ಸಾಹುಕಾರ, ಮಹಾಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಜಕ್ಕಲ್ದಿನ್ನಿ, ಪ್ರಧಾನ ಕಾರ್ಯದರ್ಶಿ ಕೆ ನಾಗಲಿಂಗ ಸ್ವಾಮಿ, ಸಂಘಟನಾ ಕಾರ್ಯದರ್ಶಿ ನರಸಿಂಗರಾವ್ ಕುಲಕರ್ಣಿ ಸೇರಿದಂತೆ ಅನೇಕರಿದ್ದರು. ಮೀನುಗಾರಿಕೆ ಇಲಾಖೆಯಿಂದ ನಿರ್ಮಾಣ ಮಾಡಿದ ಮತ್ಸ್ಯಾಲಯವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಜವಳಿ ಮತ್ತು ಕೈಮಗ್ಗ ಇಲಾಖೆ ಸಚಿವ ಶಂಕರ್ ಬಿ ಪಾಟೀಲ್ ಮುನ್ನೇನಕೊಪ್ಪ ಅವರು ಉದ್ಘಾಟಿಸಿದರು. ನಗರದ ಮಾವಿನಕೆರೆ ಉದ್ಯಾನವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ, ಮೀನುಗಾರಿಕೆ ಕಟ್ಟಡಗಳ ನಿರ್ಮಾಣ ಮತ್ತು ನಿರ್ವಹಣೆ ಯೋಜನೆ ಹಾಗೂ ಜಿಲ್ಲಾ ಪಂಚಾಯತ್ 15ನೇ ಹಣಕಾಸು ಯೋಜನೆಯಡಿಯಲ್ಲಿ ಸರ್ಕಾರಿ ಮತ್ಸ್ಯಾಲಯವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಶಂಕರ್ ಬಿ ಪಾಟೀಲ್ ಮುನ್ನೇನಕೊಪ್ಪ ಅವರು ಉದ್ಘಾಟನೆ ಮಾಡಿದರು. Thank you.
ಈ ಸಂದರ್ಭದಲ್ಲಿ ಸಂಸದ ರಾಜಾ ಅಮರೇಶ್ವರ್ ನಾಯಕ್, ಶಾಸಕ ಡಾ ಶಿವರಾಜ್ ಪಾಟೀಲ್, ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್, ಜಿಲ್ಲಾ ಪಂಚಾಯತ್ ಸಿಇಒ ನೂರ್ ಜಹರ್ ಖಾನಂ, ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಸೇರಿದಂತೆ ಅನೇಕ ಅಧಿಕಾರಿಗಳು ಭಾಗವಹಿಸಿದ್ದರು. ಈಗ ಜಾಹೀರಾತು. ತನ್ನದೇ ಆದ ಗುಣಮಟ್ಟದಿಂದ ಜಗತ್ತಿನಲ್ಲಿಯೇ ಹೆಸರುವಾಸಿಯಾದ ಅಲ್ಟ್ರಾ ಕ್ವಿಕ್ ಪ್ಲಸ್ ಪಾಲಿಮರೈಸ್ಡ್ ಪ್ಲಾಸ್ಟರ್ ಉಸುಕು ಮತ್ತು ಸಿಮೆಂಟ್ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಸ್ ಪಾಲಿಮರೈಸ್ಡ್ ಪ್ಲಾಸ್ಟರ್ ತಯಾರಿಸುವ ವಿಧಾನ: ಉಸುಕನ್ನು ನಿಯಮಿತ ತಾಪಮಾನದಲ್ಲಿ ಒಣಗಿಸಿ ಆಟೋಮ್ಯಾಟಿಕ್ ಮಿಷಿನ್ ನಿಂದ ಉಸುಕಿನಲ್ಲಿ ಉಳಿದ ದೊಡ್ಡ ಕಲ್ಲುಗಳನ್ನು ಬೇರ್ಪಡಿಸಲಾಗುತ್ತದೆ. ಉಸುಕಿನಲ್ಲಿ ಮಿಶ್ರಣ ಮಾಡುವ ಸಿಮೆಂಟಿನ ಗುಣಮಟ್ಟವನ್ನು ಪರಿಷ್ಕರಿಸಲಾಗುತ್ತದೆ. ಸಿಮೆಂಟ್ ಮತ್ತು ಉಸುಕನ್ನು ಮಿಶ್ರಣ ಮಾಡಿ ಅದರ ಗುಣಮಟ್ಟವನ್ನು ಪರಿಷ್ಕರಿಸಲು ಪ್ರಯೋಗಾಲಯಕ್ಕೆ ಕಳಿಸಲಾಗುತ್ತದೆ. ನಂತರ ತಯಾರಿಸಿದ ಮಿಶ್ರಣವನ್ನು ಚೀಲದಲ್ಲಿ ತುಂಬಿ ದೇಶದ ವಿವಿಧ ಭಾಗಗಳಿಗೆ ಕಳಿಸಲಾಗುತ್ತದೆ. ಇದನ್ನು ಸುಲಭವಾಗಿ ಉಪಯೋಗಿಸಬಹುದು. ಕ್ರ್ಯಾಕ್ ಫ್ರೀ ಇರುತ್ತದೆ, ವೇಸ್ಟೇಜ್ ಆಗುವುದಿಲ್ಲ, ಸಮಯದ ಉಳಿತಾಯ ಇರುತ್ತದೆ, ಜೀರೋ ಮೇಂಟೆನೆನ್ಸ್ ಇರುತ್ತದೆ. ಇಂದೇ ಸಂಪರ್ಕಿಸಿ ವಿಕಾಸ್ ಇಂಡಸ್ಟ್ರೀಸ್, ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್. 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535350. ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600-800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ.
श्री बृंदावन स्पेशल फिल्टर कॉफी, श्री बृंदावन स्पेशल फिल्टर कॉफी, शोभा कांची सारीस हिंदेंदु नोडद हलवु राज्यगळ विविध रीतिय रेष्मे सीरेगळु अत्याद्भुतवाद विन्यासद जोतेगे गुणमट्ट उळ्ळ सीरेगळु ईग निम्म शोभा कांची सारीस नल्लि मात्र लभ्य। स्थल शोभा कांची सारी संतोषीस रायचूर हाट गांधी चौक हतीर रायचूर। सर्वोदय एजुकेशन ट्रस्ट प्ले एंड लर्निंग प्री स्कूल केयरिंग एनवायरमेंट क्रिएटिव लर्निंग एडमिशन्स आर ओपन प्ले ग्रुप नर्सरी जूनियर केजी सीनियर केजी प्रोमिनेंट फ्यूचर्स ऑफ प्री स्कूल कार्डो स्मार्ट क्लासेस एंड क्रिएटिव किड्स फ्री मोबाइल लर्निंग एप एक्टिविटी बेस्ड लर्निंग सैंड प्रैक्टिस फाइन मोटर स्किल practicing sunday saturday is special activity weekend curriculum based on latest pedagogical research and findings as per NAAP sports yoga and other indoor and outdoor activities caring and dedicated team of faculty celebration of national and state festival green flash campus with a pleasant learning environment regular information about intellectual and environment development of child parents teachers meeting at regular and separate sleeping room and ROUR purified drinking water limited seats available visit Play and Learn Preschool, Sukshanti Nagar, near FCI Godown, Ashapur Road, Raichur. 8217879255, 9448022645. Jamuna Circus, daily 3 shows. Stada Rajkamal Hotel Pakadali, Goshal Road, Raichur. Deshadalliye Hesaranta Circus Kalali, Vandada, Jamuna Circus. Kalada 20 varshagalinda. ದೇಶದ ಹಲವು ರಾಜ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಾ ಜನರನ್ನು ಮನರಂಜಿಸುತ್ತಾ ದೇಶದ ಹಲವು ಚಲನಚಿತ್ರಗಳಲ್ಲಿ ಮತ್ತು ಟಿವಿ ಶೋಗಳಲ್ಲಿ ಪ್ರದರ್ಶನ ನೀಡಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದು ಈಗ ನಮ್ಮ ರಾಯಚೂರಿನ ಜನತೆಗೆ ಮನರಂಜಿಸಲು ಬಂದಿದೆ ಜಮುನಾ ಸರ್ಕಸ್ ಜಮುನಾ ಸರ್ಕಸ್ ಜಮುನಾ ಸರ್ಕಸ್ जमुना सर्कस डेली 3 शोस स्थल राजकमल होटल पक्कदल्ली गोशल रोड रायचूर रायचूरिनल्ली मोट्ट मोदल बारिगे अल्निश एंटरप्राइजेस प्रस्तुतपडिसुत्तिदे बेंगळूरु फर्निचर एक्सपो एक्सिबिशन कम सेल अत्याद्भुत विन्यासवाद सोफा मत्तु फर्निचर एक्सिबिशन 30ने जून 2022 रंदु प्रारंभ ಬೆಳಗ್ಗೆ 9 ರಿಂದ ರಾತ್ರಿ 9 ರವರೆಗೆ ಎಲ್ಲಾ ಉತ್ಪನ್ನಗಳ ಮೇಲೆ ಆಕರ್ಷಕ ರಿಯಾಯಿತಿ ಇರುತ್ತದೆ
ಅತ್ಯಾತುರ ಸೀಮಿತ ಸ್ಟಾಕ್ ಗಳಿರುತ್ತವೆ. ಸ್ಥಳ ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ಹೊಸ ಅಮೃತ ಹಾಸ್ಪಿಟಲ್ ಹತ್ತಿರ ರಾಯಚೂರು. ಮೊಬೈಲ್ 9164548042. ಪ್ರೀಸ್ಕೂಲ್ ಚೈನ್. ವಾಹ್ ವಾಹ್ ವಾಹ್, ವಂಡರ್ಫುಲ್. A Euro kid learns words with movements and actions, which helps increase vocabulary up to 4 times. Euro kids early school, right start, flying start. Wonderful. Balaba, blabu, baba, bubble, so bubble. Bye. Bye. A Euro kid is taught words using phonetics and other teaching techniques for better understanding and better recall. Euro kids early school, right start, flying start. Bubble. Five. Six. Seven. Eight. Nine. Ten. Good job. A Euro kid is taught numbers by value for better understanding and faster recall. Euro kids early school, right start, flying start. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, ಡಿಸ್ಕವರ್ 150 DTSI ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit beside Ganj Kalyana Mandap, Ganj Road, Raichur. Mobile 8884-60181. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದಲ್ಲಿರುವ ಕುಡಿಯುವ ನೀರಿನ ಟ್ಯಾಂಕ್ಗಳ ಸ್ವಚ್ಛತೆ ಆರಂಭವಾಗಿದ್ದು ನೀರು ಪರೀಕ್ಷೆ ಮಾಡಿ ಸರಬರಾಜಿಗೆ ಸೂಚನೆ ನೀಡಲಾಗಿದೆ. ಶಾಶ್ವತ ಶುದ್ಧ ಕುಡಿಯುವ ನೀರು ಒದಗಿಸುವ ಯೋಜನೆಗೆ ಪ್ರಸ್ತುತ KKRDBಯಿಂದ 5 ಕೋಟಿ ಬಿಡುಗಡೆ ಮಾಡಲಾಗುತ್ತಿದ್ದು, ಪ್ರಯೋಗಾಲಯ ಸ್ಥಾಪಿಸಿ ನಗರದ ಜನರಿಗೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಂಕರ್ ಬಿ ಪಾಟೀಲ್ ಮುನ್ನಿನಕೊಪ್ಪ ಅವರು ಹೇಳಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ನಗರದಲ್ಲಿ ಕಲುಷಿತ ನೀರು ಸರಬರಾಜಿನಿಂದ ಸಾಕಷ್ಟು ಅವಘಡಗಳು ನಡೆದಿದ್ದು, ನಗರದಲ್ಲಿರುವ 35 ಕುಡಿಯುವ ನೀರಿನ ಟ್ಯಾಂಕ್ಗಳಲ್ಲಿ 31 ಟ್ಯಾಂಕ್ ಸ್ವಚ್ಛತೆ ಮಾಡಲಾಗಿದೆ, ಉಳಿದವು ಸ್ವಚ್ಛತೆ ಮಾಡಲಾಗುತ್ತದೆ. ನಗರದಲ್ಲಿ ನೀರಿನ ಪರೀಕ್ಷೆ ಲ್ಯಾಬ್ ಇಲ್ಲದೆ ಇರುವುದರಿಂದ ಪರೀಕ್ಷೆ ಮಾಡದೆ ನೀರು ಸರಬರಾಜು ಮಾಡಲಾಗಿತ್ತು. ಲ್ಯಾಬ್ ತೆರೆಯಲು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ನೀರು ಬಿಡುವ ಪೂರ್ವದಲ್ಲಿ ಪರೀಕ್ಷೆ ಮಾಡಿ ನೀರು ಸರಬರಾಜಿಗೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು. ನಗರದ ಕುಡಿಯುವ ನೀರಿನ ಯೋಜನೆಗಾಗಿ KKRDBಯಿಂದ 5 ಕೋಟಿ ಅನುದಾನ ನೀಡಲಾಗಿದ್ದು, ಇನ್ನು ಅನುದಾನ ಅವಶ್ಯವಿದ್ದಲ್ಲಿ ಒದಗಿಸಲಾಗುತ್ತದೆ. ಶಾಶ್ವತವಾಗಿ ಶುದ್ಧ ಕುಡಿಯುವ ನೀರು ಒದಗಿಸಲು ಸಿದ್ಧವಿದೆ. ಜಿಲ್ಲಾಡಳಿತದಿಂದ ಪ್ರಸ್ತಾವನೆ ಬಂದ ತಕ್ಷಣವೇ ಕಾಮಗಾರಿ ಪ್ರಾರಂಭಿಸಲಾಗುತ್ತದೆ ಎಂದು ತಿಳಿಸಿದರು.
ನಗರದಲ್ಲಿ ಈ ಹಿಂದೆ ಚರಂಡಿ ಕಾಲುವೆ ಪಕ್ಕದಲ್ಲೇ ಕುಡಿಯುವ ನೀರಿನ ಪೈಪ್ಲೈನ್ ಹಾಕಿದ್ದರಿಂದ ಚರಂಡಿ ಮಿಶ್ರಿತ ಕಲುಷಿತ ನೀರಿನಿಂದ ಈ ಅವಘಡ ನಡೆದಿದೆ. ಅಧಿಕಾರಿಗಳಿಗೆ ಈಗಾಗಲೇ ಸಭೆಯಲ್ಲಿ ತಿಳಿಸಲಾಗಿದೆ. ಹೊಸದಾಗಿ ಮುಖ್ಯ ಪೈಪ್ಲೈನ್ ಜೋಡಣೆಗೆ ತಿಳಿಸಲಾಗಿದೆ. ತ್ವರಿತವಾಗಿ ಕೆಲಸ ಮುಗಿಸುವಂತೆ ಸೂಚಿಸಲಾಗಿದೆ ಎಂದರು. ನಗರದಲ್ಲಿ ಕುಡಿಯುವ ನೀರಿನ ಕೊರತೆಯಾಗದಂತೆ ಕ್ರಮ ವಹಿಸಲಾಗುತ್ತದೆ. ರಾಯಚೂರಿನಲ್ಲಿ ಕುಡಿಯುವ ನೀರಿನ ಯೋಜನೆಗೆ ಹಣ ನೀಡುವುದರ ಜೊತೆಗೆ ಕಾಮಗಾರಿ ನಡೆಸಲಾಗುತ್ತದೆ. ಜಿಲ್ಲೆಯ ಮಾನ್ವಿ ತಾಲೂಕಿನ ಒಕ್ಕಲ್ದಿನ್ನಿ ಗ್ರಾಮದಲ್ಲಿ ಕಲುಷಿತ ನೀರು ಕುಡಿದು ಮಹಿಳೆ ಸಾವನ್ನಪ್ಪಿದ್ದು ವರದಿ ಬಂದ ನಂತರ ಪರಿಹಾರಕ್ಕೆ ಸೂಚಿಸಲಾಗುತ್ತದೆ ಎಂದು ತಿಳಿಸಿದರು. ಮುಂಜಾಗ್ರತವಾಗಿ ಇವತ್ತು ಸಭೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಹಿಂದೆ ರಾಯಚೂರು ಜಿಲ್ಲೆಯಲ್ಲಿ ಏನು ನೀರಿನ ಸಮಸ್ಯೆಯಾಗಿ ಇವತ್ತು ನಗರದಲ್ಲಿ ಘಟನೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಿರ್ತಂತೆ ಕೂಡ ಇವತ್ತು ನಾವು ಒಂದು ಸಭೆಯನ್ನು ತೆಗೆದುಕೊಂಡು ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಭಾಗದ ನಮ್ಮೆಲ್ಲರ ಹಿರಿಯರ ನಾನು ಕೆಲವು ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಕೊಟ್ಟಿದೆ. ಇವತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇವತ್ತೇನು ರಾಜ್ಯಾದ್ಯಂತ ಭಾಳ ದೊಡ್ಡ ಪ್ರಮಾಣದ ಮಳೆ ಆಗ್ತಾ ಇದೆ. ಇವತ್ತು ಮಳೆ ಬಂದಂಥ ಸಂದರ್ಭದಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮಾತ್ರ ನನಗೆ ಸಂಬಂಧ, ನನ್ನ ಇಲಾಖೆ ಬಿಟ್ಟರೆ ನನಗೆ ಸಂಬಂಧ ಇಲ್ಲ ಅನ್ನುವಂಥ ಭಾವನೆ ನಿಮ್ಗೆ ಯಾರಿಗೂ ಬರಬಾರ್ದು. ನಾವು ನೀವು ಒಂದು ಟೀಮಾಗಿ ಕೆಲಸ ಮಾಡ್ತಕ್ಕಂಥದ್ದು. ಇವತ್ತು ಇಡೀ ರಾಯಚೂರು ಜಿಲ್ಲೆಗೆ ಯಾವುದೇ ಒಂದು ಸಮಸ್ಯೆ ಬಂದಾಗ ಇಡೀ ಸಂಪೂರ್ಣ ಜಿಲ್ಲಾಡಳಿತ ನಾವು ಒಂದು ಅನ್ನುವಂಥ ಒಂದು ಭಾವನೆಯನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಕೆಲಸ ಮಾಡ್ತಕ್ಕಂಥದ್ದು ಮತ್ತು ಜಿಲ್ಲಾಧಿಕಾರಿಗಳಿಗೆ ನನಗೆ ಯಾವುದೇ ಒಂದು ದ್ವೇಷ ಆಗಲಿ ಯಾರದರ ಮೇಲೆ ಕ್ರಮ ತೆಗೆದುಕೊಳ್ತಕ್ಕಂಥದ್ದು ಯಾವುದೇ ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರ ಅಲ್ಲ. ಆದರೆ ಮೊನ್ನೆ ನಡೆದಿರ್ತಕ್ಕಂಥ ಘಟನೆಯನ್ನು ಇಡೀ ದೇಶದಲ್ಲಿ ಇವತ್ತು ನಮ್ಮೆಲ್ಲರಿಗೂ ಕೂಡ ನಾಚಿಕೆ ಆಗ್ತಕ್ಕಂಥ ಒಂದು ಸಂದರ್ಭ ಬಂದಿದೆ. ಅದಕ್ಕೆ ಮೊನ್ನೆ ನಾವು ಜಿಲ್ಲಾಧಿಕಾರಿಗಳು ಕೆಲವು ನಿರ್ಣಯಗಳನ್ನ ನಮ್ಮ ಜೊತೆ ಮಾತನಾಡಿ ಇವತ್ತು ರಾಜ್ಯ ಸರ್ಕಾರ ಕೂಡ ಇವತ್ತು ರಾಯಚೂರು ಘಟನೆ ಬಗ್ಗೆ ಈಗಾಗಲೇ ನಾವು ಯಾವ ರೀತಿ ಕ್ರಮ ತೆಗೆದುಕೊಂಡಿದ್ದೀವಿ ಅನ್ನೋಂಥದ್ರ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಒಂದು ಕಡೆ ಬರೀ ಕೇವಲ ಟ್ರಾನ್ಸ್ಫರ್ ಮಾಡೋದಾಗಲಿ ಅಥವಾ ಸಸ್ಪೆಂಡ್ ಮಾಡೋದಾಗಲಿ ಅಥವಾ ಡಿಸ್ಮಿಸ್ ಮಾಡೋದಾಗಲಿ ಇದು ಸರ್ಕಾರದ ಮುಂದೆ ಇರ್ತಕ್ಕಂಥದ್ದಲ್ಲ. ಇವತ್ತು ಇರ್ತಕ್ಕಂಥ ಅಧಿಕಾರಿಗಳು ಬಹಳ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಇವತ್ತು ಮಾನವೀಯತೆ ಆಧಾರವನ್ನು ಕೆಲವೊಂದು ಕಡೆ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಅದರ ಮಾನವೀಯತೆ ಆಧಾರದ ಮೇಲೆ ನೀತಿ ನಿಯಮವನ್ನು ಕೂಡ ಇವತ್ತು ಉಲ್ಲಂಘನೆ ಆಗಬಾರ್ದು. ಇವತ್ತು ಕಾನೂನನ್ನು ಕೂಡ ತಾವು ಪಾಲನೆ ಮಾಡ್ತಕ್ಕಂಥದ್ದು ಇವತ್ತು ಕಾನೂನಿನ ರೀತಿಯಲ್ಲಿ ತಾವು ಕ್ರಮವನ್ನು ಕೂಡ ಇವತ್ತು ತೆಗೆದುಕೊಡ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡುತ್ತೆ. ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲ ತಾಲೂಕಿನ ತಹಸೀಲ್ದಾರರಿಗೆ ಇವತ್ತು ಈ ಒಂದು ರಾಜ್ಯದಲ್ಲಿ ಇವತ್ತೇನು ಭಾಳ ದೊಡ್ಡ ಪ್ರಮಾಣದ ಮಳೆ ಆಗ್ತಾ ಇದೆ ಎಲ್ಲ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಆ ತಾಲೂಕಲ್ಲಿ ಇರ್ತಕ್ಕಂಥ ಒಂದು ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ಕೊಟ್ಟು ಯಾರೂ ಕೂಡ ಲೀವ್ ಹಾಕಿ ಬೇರೆ ಊರಿಗೆ ಹೋಗಿದ ರೀತಿಯಲ್ಲಿ ತಾವೊಂದು ಆದೇಶವನ್ನು ಕೂಡ ತಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂದರೆ ಯಾವುದರ ಒಂದು ನಿಷ್ಕಾಜಿಯನ್ನು ಮಾಡಿ ಇವತ್ತು ಅಲ್ಲಿ ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಮೇಲೆ ಡ್ಯಾಮಿಂದ ನೀರು ಬಂದಂಥ ಸಂದರ್ಭದಲ್ಲಿ ನಾನೆಲ್ಲೇ ಊರಿಗೆ ಹೋಗಿನಪ್ಪ ಅಂತಂದರೆ ಖಂಡಿತವಾಗಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೇನೆ. ಅದ್ರ ಬಗ್ಗೆ ಮುಲಾಜಿ ಇಲ್ಲ, ಯಾರು ಇಂಪ್ಲೂಯೆನ್ಸ್ ಬಂದರೂ ನಾನು ಅದಕ್ಕೆ ಮುಲಾಜಿ ಇಲ್ಲದೆ ಕ್ರಮ ತೆಗೆದುಕೊಳ್ತೇನೆ. ನಮ್ಮ ಒಂದು ಜಿಲ್ಲಾ ಉಸ್ತುವಾರಿಯಲ್ಲಿ ಇವತ್ತು ಯಾವುದೇ ಕ್ರಮ ಆಗದ ರೀತಿಯಲ್ಲಿ ನಮ್ಮ ಅಧಿಕಾರಿಗಳು ತಾವು ಕೆಲಸವನ್ನು ಮಾಡಬೇಕು. ಇವತ್ತು ಮೊನ್ನೆ ನಾನು ಕೆಲವು ಘಟನೆಗಳನ್ನು ನೋಡಿದ್ದೇನೆ, ಆದರೆ ರಾಯಚೂರು ಜಿಲ್ಲೆಯಲ್ಲಿ ನಾವು ಎಲ್ಲವೂ ಕೂಡ ಮುಂಜಾಗ್ರತೆಯಿಂದ ಕೆಲಸವನ್ನು ನಮ್ಮ ಜಿಲ್ಲಾಧಿಕಾರಿಗಳ ತಂಡ ಮಾಡ್ತಾ ಇದೆ. ಭಾಳ ಉತ್ತಮ ರೀತಿಯಲ್ಲಿ ಕೆಲವು ವಿಚಾರವನ್ನು ಕೂಡ ಈಗಾಗಲೇ ನಾನು ಹೇಳಿದೆ. ಅಂದರೆ ನಾಳೆ ಮಳೆ ಬಂದಾಗ ಅವತ್ತು ಬಂದಂಥ ಸಂದರ್ಭದಲ್ಲಿ ಏನು ಮಾಡಬೇಕಂತಲ್ಲ, ಅದರ ಮುಂಜಾಗ್ರತೆಯಾಗಿ ಈಗಾಗಲೇ ನಮ್ಮ ಮೂರು ಅಧಿಕಾರಿಗಳು, ನಮ್ಮ ಲೋಕಸಭಾ ಸದಸ್ಯರು, ನಮ್ಮ ಶಾಸಕರನ್ನ ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡು ನಮ್ಮ ಜಿಲ್ಲಾಡಳಿತ ಸಂಪೂರ್ಣವಾಗಿ ಈ ಮಳೆಯನ್ನು ನಿರ್ವಹಣೆ ಮಾಡಲಿಕ್ಕೆ ನಾವು ಸಿದ್ಧ ಇದ್ದೀವಿ. ನಮ್ಮ ಕೃಷಿ ಇಲಾಖೆಯಲ್ಲಿ ಕೂಡ ಇವತ್ತು ಅನೇಕ ವಿಚಾರವನ್ನು ಕೂಡ ಅವರು ಹೇಳಿದ್ದಾರೆ. ಇವತ್ತು ಬೀಜ ಗೊಬ್ಬರದ ಕೊರತೆ ಆಗದ ರೀತಿಯಲ್ಲಿ ಇವತ್ತು ರಾಯಚೂರಿಗೆ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಮಾಡ್ತೇವೆ. ಯಾವುದರ ಮನೆ ಬಿದ್ದವರಿಗೆ ಕೂಡ ಇವತ್ತು ಚೆಕ್ಕನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು. ಅಂದರೆ ಯಾವುದೇ ವಿಳಂಬ ಇವತ್ತು ಆಗದ ರೀತಿಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಮತ್ತು ಸರ್ಕಾರದಲ್ಲಿ ದುಡ್ಡಿನ ಕೊರತೆ ಕೂಡ ಇಲ್ಲ. ನಾನು ಈಗಾಗಲೇ ಬೀದರ್ ಜಿಲ್ಲೆಗೆ ಹೋಗಿ ಬಂದಿದೆ, ಅಲ್ಲಿ ಕೂಡ 25 ಕೋಟಿ ರೂಪಾಯಿ ಹಣ ಅಲ್ಲಿ ಇಡ್ತಕ್ಕಂಥದ್ದು, ಇಲ್ಲಿ ಕೂಡ ಇವತ್ತು ದುಡ್ಡು ಇದೆ. ಇವತ್ತು ಇನ್ನೂ ದುಡ್ಡಿನ ಕೊರತೆ ಇದ್ದರೆ ರಾಯಚೂರು ಜಿಲ್ಲೆಯಲ್ಲಿ ಇದೆ. ಹೀಗಾಗಿ ದುಡ್ಡಿನ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಯಾವುದರ ಮನೆಗಳು ಬಿದ್ದಾಗ ಇವತ್ತು ಇಮಿಡಿಯೇಟಾಗಿ ಅವ್ರಿಗೆ ಚೆಕ್ಕನ್ನು ಕೊಡ್ತಕ್ಕಂಥದ್ದು, ಅಂದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಬರಬೇಕು ಅವರಿಂದಲೇ ಚೆಕ್ ವಿತರಣೆ ಮಾಡಬೇಕನ್ನುವಂಥದ್ದು ಯಾವುದೂ ಇಲ್ಲ.
ಇಮಿಡಿಯೇಟ್ ಆಗಿ ಜನರ ಜೊತೆ ಈ ಸರ್ಕಾರ ಇದೆ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಕೆಲಸ ಆಗಬೇಕನ್ನುವಂಥದ್ದು ಇವತ್ತು ನಾವು ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ಅಂದರೆ ಇವತ್ತು ನಾನೇ ಬರಬೇಕು, ನಮ್ಮ ರಾಜ್ಯ ಅಮರೇಶ್ವರ ನಾಯಕರೇ ಬರಬೇಕನ್ನುವಂಥದ್ದು ಕಾಯುವಂಥದ್ದಿದೆ. ಇವತ್ತು ತಾತ್ಕಾಲಿಕ ಪರಿಹಾರ ಕೊಡ್ತಕ್ಕಂಥದ್ದು ಮತ್ತು ABC ಕ್ಯಾಟಗರಿಯಲ್ಲಿ ಈಗಾಗಲೇ ಮನೆ ಯಾವುದು ಬಿದ್ದಿದ್ದಾವೆ ನಿಮ್ಮ ಸಮ್ಮುಖದಲ್ಲಿ ನಾವು ಚೆಕ್ ಅನ್ನು ಕೊಟ್ಟಿದ್ದೇವೆ. ನಿನ್ನೆ 701 ಮನೆ ಬೀದರ್ದಲ್ಲಿ ಬಿದ್ದರೆ 120 ಮಂದಿಗೆ ನಾನು ಚೆಕ್ ಕೊಟ್ಟು ಬಂದಿದ್ದೇನೆ. ಅಂದರೆ ಇವತ್ತು ತ್ವರಿತವಾಗಿ ಸ್ಪಂದನೆ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ನಾವು ಇಟ್ಕೊಂಡಿದ್ದೇವೆ. ಇವತ್ತು ಈ ಭಾಗದಲ್ಲಿ ಕೂಡ ABC ಅನ್ನುವಂಥ ಒಂದು ಕ್ಯಾಟಗರಿಯನ್ನು ಮಾಡಿ ಅಂದರೆ 50,000, 3 ಲಕ್ಷ, 5 ಲಕ್ಷದವರೆಗೆ ಸಂಪೂರ್ಣವಾಗಿ ಬಿದ್ದಿರ್ತಕ್ಕಂಥ ಮನೆಗೆ ಇವತ್ತು ಸರ್ಕಾರದ ಗೈಡ್ಲೈನ್ದ ನಿಯಮದ ಪ್ರಕಾರ ಇವತ್ತು ಕೊಡಲಿಕ್ಕೆ ನಾವು ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ. ಇವತ್ತು ಮುಂದಿನ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಕೂಡ ನಮ್ಮ ಜಿಲ್ಲಾಡಳಿತ ಸಂಪೂರ್ಣವಾಗಿ ಒಂದು ಸಿದ್ಧತೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ನಮ್ಮ ಅಧಿಕಾರಿಗಳು, ತಾವು ಎಲ್ಲ ಇಲಾಖೆ ಅಧಿಕಾರಿಗಳು, ತಾವು ಕೂಡ ತಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ತಾವು ಮಾತನಾಡಿ ನಿಮ್ಮ ನಿಮ್ಮ ಇಲಾಖೆಯ ಸಂಪೂರ್ಣ ಜವಾಬ್ದಾರಿಯನ್ನು ತಾವು ಪಡೆದುಕೊಳ್ಬೇಕು. ಯಾರೂ ಕೂಡ ಈ ನೀತಿ ನಿಯಮವನ್ನು ಉಲ್ಲಂಘನೆ ಆಗದ ರೀತಿಯಲ್ಲಿ ನಮ್ಮ ಜಿಲ್ಲಾಡಳಿತದ ಜೊತೆ ತಮ್ಮ ಒಂದು ಸಂಪರ್ಕವನ್ನು ಇಟ್ಕೊಂಡು ತಾವು ಕೆಲಸವನ್ನು ಮಾಡಿರಿ ಅನ್ನುವಂಥ ಒಂದು 24/7 ಇವತ್ತಿನ ಏನು ಘಟನೆ ಆಗಿದೆ, ಇವತ್ತಿನ ಘಟನೆ ಆಗಿದೆ, ಇದಕ್ಕೆ ಪರಿಹಾರ ಆಗುವ ನಿಟ್ಟಿನಲ್ಲಿ ಸುಮಾರು 35 ಟ್ಯಾಂಕ್ಗಳು ಇವತ್ತು ಇಡೀ ನಗರದಲ್ಲಿದ್ದರೆ ಅದರಲ್ಲಿ 31 ಟ್ಯಾಂಕ್ಗಳನ್ನು ಕಳೆದ 14-20 ವರ್ಷದಿಂದ ಇವತ್ತು ಸ್ವಚ್ಛತೆ ಕಾರ್ಯ ಕೂಡ ನಡೆದಿರಲಿಲ್ಲ. ಇವತ್ತು ಅವನ್ನ ಕೂಡ ಇವತ್ತು ಸ್ವಚ್ಛತೆಯನ್ನು ಮಾಡಿ ಇವತ್ತು ಜನರಿಗೆ ಲ್ಯಾಬನ್ನು ಓಪನ್ ಮಾಡಿ ಇವತ್ತು ಲ್ಯಾಬ್ ಇಲ್ಲದೇ ಟೆಸ್ಟ್ ಆಗದೇ ಇವತ್ತು ನೀರು ಕೊಡ್ತಕ್ಕಂಥದ್ದನ್ನು ನಾವು ನಗರದಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಅದಕ್ಕೂ ಕೂಡ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಲ್ಯಾಬನ್ನು ಓಪನ್ ಮಾಡಿ ಇವತ್ತು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ, ನೀರು ಬಿಡೋಕ್ಕಿಂತ ಪೂರ್ವದಲ್ಲಿ ಟೆಸ್ಟನ್ನು ಮಾಡಿ ನಾವು ನಗರಕ್ಕೆ ನೀರು ಕೊಡಬೇಕನ್ನುವಂಥ ಒಂದು ಸೂಚನೆಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಅದ್ರ ಜೊತೆ ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ಏನಿದೆ, ಇವತ್ತು ಹೊಸದಾಗಿ ಇವತ್ತು ಶಾಶ್ವತವಾಗಿ ಪರಿಹಾರ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ KKDBಯಿಂದ ಏನು ದುಡ್ಡು ಬೇಕಾಗಿದೆ ಅನ್ನುವಂಥ ಒಂದು ಪ್ರಸ್ತಾವನೆ ಬಂದರೆ ಈಗಾಗಲೇ ನಾನು 5 ಕೋಟಿ ರೂಪಾಯಿ ಹಣವನ್ನು ಇವತ್ತು ಬಿಡುಗಡೆ ಮಾಡಬೇಕನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ಇನ್ನೂ ಅದಕ್ಕೆ ಇನ್ನೂ 5 ಕೋಟಿ 10 ಕೋಟಿ ರೂಪಾಯಿ ಬೇಕಂದರೂ ಕೂಡ ಇವತ್ತು ರಾಯಚೂರು ಜಿಲ್ಲೆಗೆ ಶಾಶ್ವತವಾಗಿರ್ತಕ್ಕಂಥ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಾವು ಸಿದ್ಧರಿದ್ದೇವೆ. ಇಲ್ಲಿಂದ ಎಸ್ಟಿಮೇಟ್ ಬಂದಮೇಲೆ ಅದಕ್ಕೆ ಈಗಾಗಲೇ ದುಡ್ಡು ಕೂಡ ನಾನು ಜಿಲ್ಲಾಧಿಕಾರಿಗಳ ಮೂಲಕ ನಾನು ಸೈನ್ ಮಾಡಿ ಕೂಡ ಕೊಟ್ಟಿದ್ದೇನೆ. ಅಂದರೆ ಮುಂದಿನ ದಿವಸದಲ್ಲಿ ತಮ್ಮ ಸಮ್ಮುಖದಲ್ಲೇ ಹೇಳಿದ್ದೇನೆ, ಗಟ್ಟರಲ್ಲಿ ಇವತ್ತು ಕುಡಿಯುವ ನೀರಿನ ಪೈಪ್ಲೈನ್ ಇರಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದೆ. ಯಾಕಂದರೆ ನಾನೇ ಕಾಯಂ ಜಿಲ್ಲಾ ಉಸ್ತುವಾರಿ ಇರಲಿಕ್ಕೆ ಸಾಧ್ಯ ಇಲ್ಲ, ಜಿಲ್ಲಾಧಿಕಾರಿಗಳು ಕೂಡ ಕಾಯಂ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮುಂದಿನ ದಿವಸದಲ್ಲಿ ಇವತ್ತು ರಾಯಚೂರು ನಗರಕ್ಕೆ ನೀರಿನ ಕೊರತೆ ಆಗದ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈಗಾಗಲೇ ನಾವು ದುಡ್ಡನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ. ಅವ್ರಿಗೂ ಕೂಡ ನಮ್ಮ ಶರಣಪ್ಪ ಸುಡುಗುಂಟೆ ಅಂತೇಳಿ ಇವತ್ತು MD ದೀಪ ಚೌಡಣ್ಣ ಅಂತ ಒಳ್ಳೆ ಉತ್ತಮ ಅಧಿಕಾರಿ ಬಂದಿದ್ದಾರೆ, ಅವ್ರ ಜೊತೆಯೂ ನಾನು ಮಾತನಾಡಿ ಇವತ್ತು ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು ರಾಯಚೂರು ನಗರದ ಯಾವುದರ ಒಂದು ಕ್ರಿಯಾಯೋಜನೆ ಇವತ್ತು ಈ ಭಾಗದ ಒಂದು ಆಡಳಿತ ಮುಖಾಂತರ ಬಂದರೆ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಸ್ಪಂದನೆಯನ್ನು ಕೂಡ ನಾವು ಮಾಡ್ತೇವೆ. ಸರ್ಕಾರದಿಂದ ದುಡ್ಡನ್ನು ಕೂಡ ನಾವು ಕೊಡಿಸ್ತೇವೆ. ಬರೀ ಕೇವಲ ದುಡ್ಡು ಕೊಡೋದು ಅಷ್ಟೇ ಮುಖ್ಯ ಅಲ್ಲ, ಅದು ಪ್ರಾಕ್ಟಿಕಲ್ ಆಗಿ ಮತ್ತು ಟೆಕ್ನಿಕಲ್ ಆಗಿ ಆ ಸಮಸ್ಯೆ ಪರಿಹಾರ ಆಗ್ತದೆ. ಇವತ್ತು ದುಡ್ಡು ಕೊಡ್ತಕ್ಕಂಥದ್ದನ್ನು ಇವತ್ತು ಜನರಿಗೆ ಮುಟ್ಟಬೇಕಲ್ಲ, ಅದು ಇವತ್ತು ಆ ರೀತಿ ಆಗಬೇಕಾಗಿದೆ. ಹಿಂದೆ ಭಾಳ ಸತಿ ದುಡ್ಡು ಬಂದಿದೆ, ಅದು ಇವತ್ತು ನೋಡಿ 14 ವರ್ಷದಿಂದ ಇವತ್ತು 14 ಫೀಟ್ ಮಣ್ಣು ನಿಂತಿರ್ತಕ್ಕಂಥದ್ದು. ಇವತ್ತು ಈ ಜಾಗೃತಿಯಿಂದ ಕೆಲಸ ಮಾಡಿದ್ದೀವಿ ನೀವು ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ. ಈ ಸಂದರ್ಭದಲ್ಲಿ ಸಂಸದ ರಾಜ ಅಮರೇಶ್ವರ ನಾಯಕ್, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್, ಜಿಲ್ಲಾ ಪಂಚಾಯತ್ CEO ನೂರ್ಜಹಾರ್ ಖಾನಂ, ಅಪರ ಜಿಲ್ಲಾಧಿಕಾರಿ ದುರ್ಗೇಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ B.ನಿಖಿಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ಮಳೆಯಿಂದ ಹಾನಿ ಮತ್ತು ಪ್ರವಾಹ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ಜವಾಬ್ದಾರಿ ವಹಿಸಿ ಕೆಲಸ ಮಾಡಬೇಕು, ನಿರ್ಲಕ್ಷ್ಯ ವಹಿಸಿದರೆ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಂಕರ್ ಬಿ ಪಾಟೀಲ್ ಮುನ್ನೇನಕೊಪ್ಪ ಅವರು ಹೇಳಿದರು. ಅವರಿಂದು ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯಲ್ಲಿ ಮಳೆ ಪರಿಸ್ಥಿತಿ ಬಗ್ಗೆ ಜಿಲ್ಲಾಡಳಿತ ಕೈಗೊಂಡ ಕ್ರಮಗಳ ಕುರಿತು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಮಳೆಯಾಗುತ್ತಿದ್ದು ಮತ್ತೊಂದು ಕಡೆ ಹೆಚ್ಚಿನ ಮಳೆಯಿಂದ ಜಲಾಶಯಗಳು ಭರ್ತಿಯಾಗಿ
ನೀರು ಬಿಡುಗಡೆ ಮಾಡಿದ್ದು ನದಿ ಪಾತ್ರದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗುತ್ತಿದ್ದು ನಿಯೋಜಿಸಿದ ಅಧಿಕಾರಿಗಳು ಜವಾಬ್ದಾರಿ ವಹಿಸಿಕೊಂಡು ಕೆಲಸ ಮಾಡಬೇಕು ಎಂದರು. ಜಿಲ್ಲೆಯ ನಗರ ಮತ್ತು ಮಾನ್ವಿ ತಾಲೂಕಿನ ಒಕ್ಕಲ್ದಿನ್ನಿ ಗ್ರಾಮದಲ್ಲಿ ಕಲುಷಿತ ನೀರು ಸೇವಿಸಿ ಜನರು ಸಾವನ್ನಪ್ಪಿದ್ದು ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದ್ದು ನಾಚಿಕೆಯಾಗುವಂತಹದ್ದು. ಜಿಲ್ಲಾಧಿಕಾರಿಗಳಿಂದ ಸರ್ಕಾರ ವರದಿ ಪಡೆದಿದ್ದು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಜವಾಬ್ದಾರಿಯೊಂದಿಗೆ ಕೆಲಸ ನಿರ್ವಹಿಸಿ ಇಲ್ಲದಿದ್ದರೆ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಅಧಿಕಾರಿಗಳಿಗೆ ಖಡಕ್ ಆಗಿ ಎಚ್ಚರಿಕೆ ನೀಡಿದರು. ನದಿ ಪಾತ್ರದ ಗ್ರಾಮಗಳಲ್ಲಿ ಅಧಿಕಾರಿಗಳು ಇದ್ದುಕೊಂಡು ಮಾಹಿತಿ ತಿಳಿಸಬೇಕು. ಕೆಲಸಕ್ಕೆ ರಜೆ ಹಾಕಿ ನಿರ್ಲಕ್ಷ್ಯ ವಹಿಸಿದರೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕಾಗುತ್ತದೆ ಎಂದರು ತಿಳಿಸಿದರು. ಮುಂಗಾರು ಬಿತ್ತನೆ ಬೀಜ ಮತ್ತು ರಸಗೊಬ್ಬರವನ್ನು ರೈತರಿಗೆ ಸಮರ್ಪಕವಾಗಿ ಒದಗಿಸಬೇಕು. ಮಳೆಯಿಂದ ಮನೆ ಮತ್ತು ಪ್ರಾಣ ಹಾನಿಯಾದರೆ ಪರಿಹಾರ ನೀಡುವ ಕೆಲಸ ಮಾಡಲಾಗುತ್ತದೆ ಎಂದು ತಿಳಿಸಿದರು. ವಿಶೇಷವಾಗಿ ಈ ಕಲುಷಿತ ನೀರು ಬರಲಿಕ್ಕೆ ಕಾರಣವಾಗಿರ್ತಕ್ಕಂತ ಏನು ಸುಮಾರು ಅಲ್ಲಿ ಲೀಕೇಜಸ್ಗಳಿದ್ದವು ಸರ್. ಸುಮಾರು 170 ಲೀಕೇಜಸ್ಗಳು, ದೊಡ್ಡ ಲೀಕೇಜಸ್ 6 ಇತ್ತು ಸರ್, ಮತ್ತು 170 ಚಿಕ್ಕದ ಲೀಕೇಜಸ್ಗಳು ಏನಾದ್ರೂ ಶುದ್ಧವಾದಂತಹ ನೀರನ್ನು ಪಡೆಯುವಂತ ರಾಮಪುರ ಜಲಾಶಯದಿಂದ ಮತ್ತು ಕೃಷ್ಣ ಶಿಶುಪುರದಿಂದ ಏನಾದ್ರೂ ಸಪ್ಲೈ ವಾಟರ್ ಮಾಡ್ತಿದ್ದೇವೆ ಸರ್. ಇನ್ನು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತಾ ಸರ್, ಈಗ ಟ್ಯಾಪ್ ತೆರೆದ ನಂತರ ಸ್ವಲ್ಪ ಅಲ್ಲಿ ಇಲ್ಲಿ ಬರ್ತಾವೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾಕೆ ಬರ್ತಾಗುತ್ತೆ ಅಂದ್ರೆ ಸ್ವಲ್ಪ ಸಣ್ಣ ಪುಟ್ಟ ಚಿಕ್ಕ ಕುಟುಂಬಗಳನ್ನು ನೋಡ್ಕೊಂಡಿದ್ವಿ, ತಗ್ಗು ಪ್ರದೇಶಗಳನ್ನು ಮಾಡ್ಕೊಂಡ್ವಿ ಸರ್. ಅವರಿಗೊಂದು ಸಾರ್ವಜನಿಕವಾಗಿ ನಾವು ತಿಳಿಸಿ ಕೂಡ ಹೇಳಿದ್ದೇವೆ ಸರ್, ಈ ತರ ನೀವು ತಗೊಂಡ್ ಬರ ನಿಮ್ದು ನೀರು ರಿವರ್ಸ್ ಬಂದು ಆ ನೀರೇನಾದ್ರೆ ತಮಗೆ ರಿಟರ್ನ್ ಬರ್ತಾವ, ಅದಕ್ಕೆ ನಮ್ದು ಅಂದ್ರೆ ಇದು ಇಲ್ಲ ಅಂತ ಹೇಳ್ತೀವಿ ಕೂಡ ಮನವರಿಕೆ ಕೂಡ ಮಾಡಿದ್ದೇವೆ ಸರ್. ಅದನ್ನು ಕೂಡ ಸಾರ್ವಜನಿಕರ ತಮ್ಮ ಹಂತದಲ್ಲಿ ಏನಾದ್ರು ಅವರು ಮುಂಚಿಕೊಳ್ತಾ ಇದ್ದಾರೆ ಸರ್. ಆಮೇಲೆ ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಮಾನ್ಯ ಶಾಸಕರ ಒಂದು ನಿರ್ದೇಶನದ ಮೇಲೆ ಏನು ನಾವು ಸಮಿತಿಗಳನ್ನು ರಚನೆ ಮಾಡಿದ್ದೇವೆ ಸರ್. ಆ ಸಮಿತಿಗಳ ಪ್ರಕಾರ ಏನಾದ್ರೆ ಮೂರು ಹಂತದ ಸಮಿತಿಗಳನ್ನು ಮಾಡಿಸಿದ್ದೆವು ಸರ್. ಆ ಮೂರು ಅಂದ್ರೆ ಏನ ಸ್ವಚ್ಛಗೊಳಿಸುವ ಸಮಿತಿ ಮತ್ತು ಓಎಸ್ಟಿ, ಇದು ಸ್ಯಾಂಪಲ್ ಕಲೆಕ್ಷನ್ ಸಮಿತಿ ಮತ್ತು ಟೆಸ್ಟಿಂಗ್ ಅಂದರೆ DHO ಮತ್ತು ನಗರಸಭೆ ಮತ್ತು ಇತರ ಇಲಾಖೆಗಳ ಡಬ್ಲ್ಯೂಸಿ ಬೋರ್ಡ್ಗಳಿಂದ ಇವೆಲ್ಲವೂ ಕೂಡ ಏನಾದ್ರು ಸಂಪೂರ್ಣವಾಗಿ ಮಾಡಿ ಏನಾದ್ರೂ ಮಾಡಿಸಿದ್ದೇವೆ ಸರ್. ಇನ್ನು ಅಲ್ಲಿರ್ತಕ್ಕಂಥ ತುರ್ತು ರಾಮಪುರ ಜಲಾಶಯದಲ್ಲಿ ಏನಿರುತ್ತೆ ಸರ್, ಇದರಲ್ಲಿ ಅವುಗಳಲ್ಲಿ ಮೋಟಾರು ಮತ್ತು ದುರಸ್ತಿಗಳನ್ನು ಮಾಡಲಿಕ್ಕೆ ಅನ್ನೋದನ್ನು ಸಾಕಷ್ಟು ಪ್ರಮಾಣದ ಸೂಚನೆ ಕೂಡ ಕೊಟ್ಟಿದ್ದೆ ಸರ್. ಅದರಲ್ಲಿ ಕೆಲವೊಂದು ನಮ್ಮ ನಗರಸಭೆ ಹಂತದಲ್ಲಿ ಇರ್ತಕ್ಕಂಥ ಅದು ಕ್ರಮ ಕೂಡ ಏನಾದ್ರು ಜರುಗಿಸಿದೆ ಸರ್. ಮಾನ್ಯ ಶಾಸಕರ ನಿರ್ದೇಶನದ ಇಂದು ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥ ಸುಮಾರು 7 ಮತ್ತು EW ಜೊತೆ ಚರ್ಚೆ ಮಾಡಿದಾಗ ಅಲ್ಲಿ ಸುಮಾರು ಅಂದ್ರೆ 8-10 ಕೋಟಿ ರೂಪಾಯಿ ಒಂದು ವರ್ಕ್ ತಗೊಳ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕಂತಕ್ಕಂಥ ಒಂದು ಇದೆ ಸರ್. ಅದಕ್ಕಾಗಿ ಈಗಾಗಲೇ ಮೊನ್ನೆ KWS ಬೋರ್ಡ್ದವರನ್ನ ಒಂದು ಎಸ್ಟಿಮೇಟ್ ಕೊಡೋ ಕಡೆ ಅನ್ನೋದು ಸಲ್ಲಿಸಿದ್ದಾರೆ ಸರ್. ಅದನ್ನು ಏನಾದ್ರೂ ಪ್ರಗತಿ ಇರಬೇಕಂದ್ರೆ ಅದು ಆದ ನಂತರ ನಮಗೆ ಅವಿಲ್ಲ ಎರಡು ಲ್ಯಾಬ್ ಮಾಡಿಸ್ತಿರಲ್ಲ ಸರ್, ಶಾಂಪಲ್ ಅಂಡ್ WTP ಆದ್ಮೇಲೆ ಒನ್ ಸ್ಯಾಂಪಲ್ OHT ಇಳಿದ್ಮೇಲೆ ಸೆಕೆಂಡ್ ಥರ್ಡ್ ಸ್ಯಾಂಪಲ್ ಅಟ್ ದ ಕನ್ಸ್ಯೂಮರ್ ಎಂಡ್.
So these three samples have to be checked daily every 2 hours in the WTP as well as in OHP. Yes. Whereas in the consumer side, minimum on the 5-10 random samples in 50 watt nalin take to mark. Yes. That will have 100% accuracy. Yes. Yes, sir. This has to be going on the one day, 2 day, the agbar, sir. Yes, sir. We let this process continue all the 24/7. Yes, sir. ಸರ್ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ನಮಗೆ ಡಿಸಿ ಇದೆ ಸರ್, ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಒಂದು ಎಸ್ಒಪಿ ಮಾಡಿಸಿದೀವಿ ಸರ್ ಇವಾಗ. ಸೊ ವಾಟ್ ಆರ್ ದ ಥಿಂಗ್ಸ್ ದಟ್ ಇವರು ನಮ್ಮ ಕಾರ್ಪೊರೇಷನ್ ಅವರು ಏನೇನು ಚೆಕ್ ಮಾಡಬೇಕು, ಯಾವ ಹಂತದಲ್ಲಿ ಎಷ್ಟು ಸ್ಯಾಂಪಲ್ ತಗೊಬೇಕು, ಏನು ಟೆಸ್ಟ್ ಎಲ್ಲಾಗಬೇಕು ಅನ್ನೋದನ್ನ ಕಂಪ್ಲೀಟ್ ಒಂದು ಎಸ್ಒಪಿ ಮಾಡಿದ್ದೀವಿ ಸರ್, ಅದನ್ನ ವಿ ವಿಲ್ ಬಿ ಕಮ್ಯುನಿಕೇಟಿಂಗ್ ಇನ್ ಟು ದಮ್. ಸೊ ದಟ್ ವಿಲ್ ಬಿಕಮ್ ದ ಪ್ರೋಸೆಸ್ ನೌ ಸರ್. ಇನ್ ಮುಂದೆ ಹೋಗ್ತಾ ನೀವ್ ಹೇಳ್ದಂಗೆ ಸರ್, ಒಂದು ಸರ್ಟನ್ ಸ್ಯಾಂಪಲ್ಸ್ ಅಟ್ ರಾಮ್ಪುರ್, ಅದು ರಾ ವಾಟರ್ ಸ್ಯಾಂಪಲ್ ಅದೇ ಬೋಟ್ ಸರ್, ರಾಮ್ಪುರ್ ಅಲ್ಲಿ ಫಸ್ಟ್ ರಾ ವಾಟರ್ ಸರ್. ಅನದರ್ ಪಾಯಿಂಟ್ ನಮ್ಗೆ ಏನ ಸರ್, ಸಿ ವಾಟ್ ಎವರ್ ದೀಸ್ ಲ್ಯಾಬ್ಸ್ ಆರ್ ಟೆಸ್ಟಿಂಗ್ ನೌ ಅಟ್ ರಾಮ್ಪುರ್ ಅಂಡ್ ಡಬ್ಲ್ಯೂಟಿಪಿ ಇಸ್ ಓನ್ಲಿ ಫಾರ್ ಕೆಮಿಕಲ್ ಟೆಸ್ಟಿಂಗ್. ಸೊ ಐ ವಾಂಟ್ ದೆಮ್ ಟು ಬಿ ಸೆಂಟ್ ಟು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಫಾರ್ ಬಯಾಲಜಿಕಲ್ ಟೆಸ್ಟಿಂಗ್ ಆಲ್ಸೋ. ಒಂದೇನು ಅಂತ ಹೇಳಿದ್ರೆ ಸರ್, ಆ ಬಯಾಲಜಿಕಲ್ ಟೆಸ್ಟಿಂಗ್ ಒಂದು 4-5 ಹಳ್ಳಿಗಳು ಸಂಪೂರ್ಣವಾಗಿ ಜಲವೃತಾಗಿದ್ದಾವೆ. ಈಗ ರಾಯಚೂರು ತಾಲೂಕಿನಲ್ಲಿ ಗುರ್ಜಾಪುರ ಈಗ ನಾವು ಶಿಫ್ಟಿಂಗ್ ಮಾಡಬೇಕಾಗ್ತದೆ. ಪ್ರತಿ ವರ್ಷನೂ ನಾವು ಈ ಮಳೆ ಬಂದಾಗ ಮಾತ್ರ ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ, ಆಮೇಲೆ ಅದ್ರ ಬಗ್ಗೆ ಏನು ಆಕ್ಷನ್ ಆಗಿರ್ತದೆ. ಅದಕ್ಕೆ ಈಗ ಗುರ್ಜಾಪುರದನ್ನು ಇಮಿಡಿಯೇಟ್ ಆಗಿ ಅಲ್ಲಿ ರಿಹ್ಯಾಬಿಲಿಟೇಷನ್ ಆಗಬೇಕು. ಒಂದು ನಾವು ಅಲ್ಲಿ ಲಿಂಗಸೂರು ತಾಲೂಕಿಂದು ಅವರ ಹಳ್ಳಿಗಳವ್ರನ್ನ ಎಲ್ಲ ಕರೆಸಿ ನಾನು ಮಾತಾಡಿದ್ದೀನಿ, ಎ ಸಿವ್ರಿಗೂ ಹೇಳಿದ್ದೀನಿ. ಅವ್ರು ಸಮ್ ಸ್ಮಾಲ್ ಪ್ರಾಬ್ಲಮ್ಸ್ ಇದ್ದಾವೆ, ಅವ್ರು ಸಾಲ್ವ್ ಮಾಡಿಬಿಟ್ರೆ ಅವ್ರಿಗೂ ಸಹ ಈ ಏನು ಎಷ್ಟೇ ನೀರು ಬರಲಿ ಅವರು ನಡುಗಡ್ಡೆಯಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಬರೋದಿಲ್ಲ. ಅದಕ್ಕೆ ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಆಗುತ್ತೆ, ಅದನ್ನು ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ತಕ್ಕಂಥ ಕೆಲಸ. ಎಸ್ ಎಸ್, ಇವತ್ತು ಬೆಳಗ್ಗೆ ನಾವು ಇಷ್ಟು ಮನೆಗಳಂತ ಏನು ಮಾತಾಡಿದಿಲ್ಲ ಮೇಡಮ್, ಇಷ್ಟಿದ್ದಲ್ಲ ಇದೆ ಸೇಮ್ ಅಟೆಂಡ್ ಮಾಡಿ ಅದಕ್ಕೆ ತಾವೇ ಜವಾಬ್ದಾರಿ ತುಂಬಿ. ವಸತಿ ಮಂತ್ರಿಗಳು ಇವತ್ತು ತಮ್ಮೊಂದೇ ಅದಕ್ಕೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಶಾಶ್ವತ ಪರಿಹಾರ ಮಾಡಿದ್ರು ಅಂತ ಹೇಳಿದ್ದಾರೆ. ಅದು ಹಿಂದೆ ಸ್ಥಳಾಂತರ ಪುನರ್ವಸತಿಯಲ್ಲಿ ಇವತ್ತು ಅದು ಇನ್ಕ್ಲೂಡ್ ಆಗಿರ್ತಕ್ಕಂಥ ವಿಲೇಜ್ ಅದು ಕಾರಣಾಂತರದಿಂದ ಬಿಟ್ಟು ಹೋಗಿದೆ. ಅದನ್ನು ತಾವು ಕೂಡ ಅದ್ರ ಮೇಲೆ ಕಳಿಸಿ, ನಾನು ಕೂಡ ಪರ್ಸನಲಿ ಅದನ್ನು ಫಾಲೋ ಮಾಡ್ತೀನಿ. ನಾರಾಯಣಪುರ ಜಲಾಶಯ ಆ್ಯಂಡ್ ನಾರಾಯಣಪುರ ಜಲಾಶಯದಿಂದ ಮುಂದೆ ಬರ್ತದೆ ಸರ್. ಸೊ ಆ್ಯಸ್ ಇಟ್ ಸ್ಟ್ಯಾಂಡ್ಸ್ ನಾವು ಸರ್, ನಾರಾಯಣಪುರ ಜಲಾಶಯದಲ್ಲಿ ಟೋಟಲ್ 492 ಮೀಟ್ರ್ ಕೆಪಾಸಿಟಿ ಸರ್ ಅದರದ್ದು. ಇವಾಗ 491 ಮೀಟ್ರ್ ಫಿಲ್ ಆಗಿದೆ ಸರ್. ಟಿ ಎಮ್ ಸಿ ಅಲ್ಲಿ ನೋಡಿದ್ರೆ 33 ಟಿ ಎಮ್ ಸಿಯಲ್ಲಿ 29 ಫೀಟು ಫಿಲ್ ಆಗಿದೆ ಸರ್. ಅದ್ರ ಪಕ್ಕನೇ ವಿ ಹ್ಯಾವ್ ಗಿವನ್ ದ ಹಿಸ್ಟ್ರಿ ಸರ್, ಒಳಹರಿವು ಮತ್ತು ಹೊರಹರಿವು. ಆ ರೀತಿ ನೋಡಿದ್ರೆ ಸರ್, ಆಗಸ್ಟ್ 2019 600,000 ನಮಗೆ ಡಿಸ್ಚಾರ್ಜ್ ಆಗಿ ಅವಾಗ ತುಂಬ ಎಷ್ಟೊಂದು ಹಳ್ಳಿಗಳು ಮುಳುಗೋಗಿದ್ವಿ ಸರ್. ಇವಾಗ ಆಸ್ ಆನ್ ಟುಡೇ ಸರ್, ಇವಾಗ ಸಾಹೇಬ್ ಹೇಳಿದಂಗೆ 133 ಅಂತ ಇದೆ ಸರ್, ಇಲ್ಲಿ 145 ಅಂತ ಲೇಟೆಸ್ಟ್ ಬಿಡ್ತಿದ್ದಾರೆ ಸರ್. ಸೊ 145 ಆಸ್ ಇಟ್ ಇವಾಗಿನ ಇದರಲ್ಲಿ ವಿ ಆರ್ ಸ್ಟಿಲ್ ನಾಟ್ ಇನ್ ಅ ಬ್ಯಾಡ್ ಪೊಸಿಷನ್ ಸರ್. ಇದು ಕೃಷ್ಣಾ ನದಿಗೆ ಸಂಬಂಧಪಟ್ಟಂಗೆ ಸರ್. ನೆಕ್ಸ್ಟ್ ತುಂಗಭದ್ರಾ ಸರ್, ತುಂಗಭದ್ರಾ ಅಲ್ಲಿ ಒಂದು ಸರ್ 497 ಮೀಟ್ರ್ ಮ್ಯಾಕ್ಸಿಮಮ್ ಕೆಪಾಸಿಟಿ, 496 ಮೀಟ್ರ್ ಫಿಲ್ ಆಗಿದೆ ಸರ್. ಅಕ್ಟೋಬರ್ 2009 ಅದು ತುಂಬಾನೇ ಬಹಳಷ್ಟು ಕಷ್ಟದ ಪರಿಸ್ಥಿತಿ ಇತ್ತು ಸರ್. ಅವಾಗ 485,000 ಬಂದಿತ್ತು ಸರ್. ಇವಾಗ ನಾವು 115,000 ಇದೀವಿ. ಸೊ ಆಸ್ ಇಟ್ ಸ್ಟ್ಯಾಂಡ್ಸ್ ನಾವು ಅಗೇನ್ ಓಕೆ ಇದೀವಿ ಸರ್. ನೆಕ್ಸ್ಟ್ 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 ಅಲ್ಲಿ ಆಗುವಂತ ಮಳೆ ಸರ್, ನೆಕ್ಸ್ಟ್ 2-3 ಡೇಸ್ ಅಲ್ಲಿ ಅದಾದ್ಮೇಲೆ ಇಲ್ಲಿ ಇದು ನಮ್ಮ ಫುಲ್ ಡೀಟೇಲ್ಸ್. ಒಂದು ಸರ್ ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕಾಗಿರೋದು ಸರ್, ತುಂಗಭದ್ರಾ ಒಂದು ಸರ್ ಲಾಸ್ಟ್ ಟೈಮು ಸ್ಟೋರೇಜು ತುಂಬ ಕಡಿಮೆ ಇತ್ತು ಸರ್, 36 ಟಿ ಎಮ್ ಸಿ ಮಾತ್ರ ಇದ್ದಿತ್ತು. ಆಮೇಲೆ ಮಳೆ ಬಂದು ಅದೆಲ್ಲ ಫಿಲ್ ಆಗಿ ಇವಾಗ ಆಲ್ಮೋಸ್ಟ್ 3 ಡ್ಯಾಮುನು ನಮ್ಮದು ಕಂಪ್ಲೀಟ್ ಫಿಲ್ ಆಗಿದೆ ಸರ್. ಸೊ ಒಳಹರಿವು ಎಷ್ಟಿರ್ತದೆ, ಹೊರಹರಿವು ಎಷ್ಟಿರ್ತದೆ ಅದು 100% ನಾವು ಇವಾಗ ಬಿಡಬೇಕಾಗ್ತದೆ ಸರ್. ನೆಕ್ಸ್ಟ್ ಸರ್, ಸೊ ಇದರಲ್ಲಿ ನಿಮಗೆ ಇದು ಸರ್ ಅಪಾಯದ ವಿಶ್ಲೇಷಣೆ ಅಂತ ಇದೆ. ಸೊ 4 ಕೃಷ್ಣಾ ನದಿಗೆ ಸಂಬಂಧಪಟ್ಟಂಗೆ ಸರ್, 4.5 ಲಕ್ಷ ಟಿ ಎಮ್ ಸಿ ಸಾರಿ 4.5 ಲಕ್ಷ ಕ್ಯೂಸೆಕ್ಸ್ ರಿಲೀಸ್ ಆಗೋವರೆಗೂ ನಮ್ಮದು ಇದು ಸರ್ ಲಿಂಗಸೂರು, ದೇವದುರ್ಗ ಮತ್ತು ರಾಯಚೂರು. 6 ಲಕ್ಷ ಹೋಯ್ತು ಅಂತ ಹೇಳಿದ್ರೆ 10 ವಿಲೇಜ್ಗಳು ಎಕ್ಸ್ಟ್ರಾ ಆಗ್ತವೆ ಸರ್. 7 ಲಕ್ಷದ ಮೇಲೆ ಹೋಯ್ತು, 6 ಲಕ್ಷದ ಮೇಲೆ ಹೋಯ್ತು ಅಂದರೆ ನಾವು ಒಂದು ಸ್ವಲ್ಪ ಡಿಫಿಕಲ್ಟ್. 3 ಲಕ್ಷದ ಮೇಲೆ ಆಯಿತು ಅಂತ ಹೇಳಿದ್ರೆ 7, 4 ಲಕ್ಷದವರೆಗೂ ಅಂದರೆ 10, ಮತ್ತು ಅದಕ್ಕೆ ಮೇಲೆ ಹೋಯ್ತು ಅಂದರೆ 16 ಹಳ್ಳಿಗಳು. ಸೊ ಈ 7, 10, 16 ಮೇಲ್ಗಡೆ 50, 11, 10 ಎಲ್ಲ ಐಡೆಂಟಿಫೈ ಮಾಡಿ ನಾವು ಏನು
ಏನು ಟೀಮ್ ಗಳಲ್ಲಿ ಮಾಡಿದ್ದೀವಿ ಸರ್, ಅಲ್ಲಿನ ಗ್ರಾಮ ಪಂಚಾಯತಿಗಳು, ಗ್ರಾಮ ಪಂಚಾಯತಿಯ ನಮ್ಮ ಬಿ ಎ ನಂಗೂರ ಹೊಡಿಸಿದೀವಿ, ನಂಗೂರ ಹೊಡಿಸಿದ್ದು ನೀವು ಅಲ್ಲಿ ನದಿ ಹತ್ರ ಹೋಗ್ಬೇಡಿ, ಜಾನುವಾರುಗಳನ್ನ ಕರ್ಕೊಂಡು ಹೋಗ್ಬೇಡಿ ಅನ್ನೋದನ್ನ ನಾವು ಅದನ್ನ ಮಾಡ್ತಿದ್ದೀವಿ ಸರ್. ನೆಕ್ಸ್ಟ್ ಇಂಡಿಯನ್ ಟೀಮ್ ಬಂದಿದೆ, ಇಂಡಿಯಾ ಟೀಮು ನಮ್ಮ ಲಿಂಗ್ಸೂರಲ್ಲಿ ಒಂದು ಟೀಮು ಮೆಂಬರ್ಸ್ ಟೀಮ್, ಅಲ್ಲಿಂದ ದೇ ವಿಲ್ ಬಿ ವರ್ಕಿಂಗ್ ಫಾರ್ ತ್ರೀ ಡಿಸ್ಟ್ರಿಕ್ಟ್ ಫೋರ್ ಡಿಸ್ಟ್ರಿಕ್ಟ್ಗೆ ಅವ್ರು ಅಲ್ಲಿಂದ ವರ್ಕ್ ಮಾಡ್ತಾರೆ. ಮತ್ತು ಇದು ಶೀಲಹಳ್ಳಿ ಬ್ರಿಜ್ ಹೋಗುತ್ತೆ ಸರ್, 2.5 ಲಕ್ಷ ಮೂರು ಹಡಗಿ ಸೇತುವೆ ಹೋಗುತ್ತೆ ಸರ್. ಬಟ್ ಏನು ಅಂದರೆ ಆ ಮೂರು ಫಸ್ಟ್ ಮೂರದ್ದು ಆಲ್ಟರ್ನೇಟ್ ದಾರಿಗಳು ಇದ್ದಾವೆ ಸರ್, ಒಂದಂದರೆ ಒಂದು 15-20 ಕಿಲೋಮೀಟರ್ ಎಕ್ಸ್ಟ್ರಾ ಆಗುತ್ತೆ ಸರ್, ಬಟ್ ಆಲ್ಟರ್ನೇಟ್ ಸೇತುವೆಗಳು ಇದ್ದಾವೆ ಸರ್. ನೆಕ್ಸ್ಟ್ ಇದು ನಮ್ಮ ಕ್ರಮ ಕೈಗೊಂಡಿರುವಂಥದ್ದು ಸರ್, ಒಂದು ನಾವು ಟೀಮ್ಸ್ ಮಾಡಿದ್ದೀವಿ ಸರ್, ನಾವು ನಾನು ಮತ್ತು ಎಸ್ ಪಿ ಅವರು ಆ ಒಂದು ನಾರಾಯಣಪುರ ಜಲಾಶಯಕ್ಕೆ ಒಂದು ವಿಸಿಟ್ ಮಾಡಿದ್ವಿ ಸರ್, ಆಮೇಲೆ ನೀವು ಲಾಸ್ಟ್ ಟೈಮ್ ಒಂದು ಮೀಟಿಂಗ್ ಮಾಡಿದ್ರಿ, ಸಿ ಎಂ ಸಾಹೇಬ್ರು ಫಸ್ಟ್ ವೆನ್ ದಿಸ್ ಸ್ಟಾರ್ಟೆಡ್ ಲಾಸ್ಟ್ ಜೂನ್ ಅರ್ಲಿನೇ ಒಂದು ಮೀಟಿಂಗನ್ನು ಮಾಡಿದ್ದಾರೆ ಸರ್. ಸೊ ಅದ್ರ ಪ್ರಕಾರ ನಮ್ದು ಎಲ್ಲ ಟೀಮ್ಗಳು ಆ್ಯಂಡ್ ನಮ್ಮಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಪ್ರಕಾರ ಸರ್ಟನ್ ಸ್ಟೆಪ್ಸ್ ತೊಗೊಳ್ಬೇಕು ಅಂತ ಇರುವಂಥದ್ದು ಎಲ್ಲ ಸ್ಟೆಪ್ಸನ್ನು ಆನ್ ಪೇಪರ್ ವಿ ಹ್ಯಾವ್ ಟೇಕನ್ ಆ್ಯಂಡ್ ವಿ ಹ್ಯಾವ್ ಆಲ್ಸೋ ಇನ್ಸ್ಟ್ರಕ್ಟೆಡ್ ದಟ್ ನೆಕ್ಸ್ಟ್ 10-15 ಡೇಸ್ ನೋ ಲೀವ್ಸ್, ಯಾರು ಜಿಲ್ಲೆ ಜಿಲ್ಲಾ ಅಥವಾ ತಾಲೂಕು ಕೇಂದ್ರ ಸ್ಥಾನ ಬಿಡೋ ಆಗಿಲ್ಲ ಅಂತ ವಿ ಹ್ಯಾವ್ ಅಲ್ಲಿ ದಾಸ್ತಾನು. ಬಟ್ ಅದ್ರಲ್ಲಿ 4,081 ಉಳಿತಾಯಷ್ಟು ಈಗಾಗಲೇ ವಿತರಣೆ ಆಗಿದೆ ಸರ್. ನಮ್ಮಲ್ಲಿ ಇವಾಗ ನೆಕ್ಸ್ಟ್ ಬ್ಯಾಡಿಗೆನೆ ಇದಾಗುತ್ತೆ ಸರ್, ಜುಲೈ ಮಂತ್ ಮತ್ತೆ ಆಗಸ್ಟ್ ಅಲ್ಲಿ ಟ್ರಾನ್ಸ್ಪ್ಲಾಂಟಿಂಗ್ ನರ್ಸರಿ ಎಲ್ಲ ಪ್ರಾರಂಭ ಆಗಿದೆ ಸರ್. ಒಂದು 10 ಡೇಸ್ ಬಿಫೋರ್ ನಮಗೆ ತುಂಗಭದ್ರಾದಲ್ಲಿ ನೀರು ICC ಮೀಟಿಂಗ್ ಅಲ್ಲಿ ಡಿಸೈಡ್ ಮಾಡಿದ್ರೆ ಜುಲೈ 10 ಬಿಟ್ಟಿದ್ದಾರೆ ಸರ್ ನೀರು. ಈಗೆಲ್ಲ ನರ್ಸರಿ ಪ್ರಾರಂಭ ಆಗಿದೆ ಸರ್. ಮತ್ತೆ ಇದು ಫರ್ಟಿಲೈಸರ್ ಬರ್ಬೇಕಂದ್ರೆ ಮತ್ತು ನಮ್ಗೆ ಈಗ ಟ್ರಾನ್ಸ್ಪ್ಲಾಂಟಿಂಗ್ ಶುರು ಆದರೆ ಯೂರಿಯಾ ಮತ್ತು ಡಿ ಎ ಪಿ ಎರಡು ಬೇಸಿಕ್ ಡೋಸ್ ಬೇಕಾಗಿತ್ತು ಸರ್, ಬೇಸಲ್ ಡೋಸ್. ಸೊ ಅದಕ್ಕೋಸ್ಕರ ಯೂರಿಯಾ ಬರ್ತಾ ಇದೆ ಸರ್ ಬೇಕು. ಮತ್ತು ಈಗ ಡಿ ಎ ಪಿಯಲ್ಲಿ ಆ್ಯಕ್ಚುಲಿ ನಮಗೆ ಜುಲೈ ತನಕ ಬರಬೇಕಾದ್ರೆ 11,891 ಮೆಟ್ರಿಕ್ ಟನ್ ಬರಬೇಕಿತ್ತು ಸರ್, ಅದರಲ್ಲಿ 9,091 ಮೆಟ್ರಿಕ್ ಟನ್ ಬಂದಿದೆ ಸರ್. ಬಟ್ ಇನ್ನು 2,700 ಮೆಟ್ರಿಕ್ ಟನ್ ಈ ಮಂತ್ ಎಂಡಿಗೆ ಬರಬೇಕು ಸರ್. ಸೊ ನಮ್ಗೆ ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಶೆಡ್ಯೂಲ್ ಮಾಡಿರೋದು ಸರ್ ಸಪ್ಲೈ ಪ್ಲಾನು ಜುಲೈ ಮತ್ತು ಆಗಸ್ಟ್ ಮಂತ್ಗೆ ಮಾಡಿರೋದು ಸರ್. ಬಟ್ ಜೂನ್ ಮಂತಲ್ಲೇ ನಮ್ಗೆ 2,500 ಡಿ ಎ ಪಿ ಎಕ್ಸಸ್ಸೇ ಬಂದಿದೆ ಸರ್, ಸ್ಟಿಲ್ ಡಿ ಎ ಪಿ ಶಾರ್ಟೇಜ್ ಅಂತಲೇ ಎಲ್ಲರೂ ಇದು ಮಾಡಿದ್ದಾರೆ ಸರ್. ಬಟ್ ನಾವು ಎವ್ರಿ ವೀಕ್ ನಮ್ಮ ಸ್ಟೇಟಿಂದ ಗೂಗಲ್ ಮೀಟ್ ಸರ್ ಅಲ್ಲೂ ಹೇಳ್ತೀವಿ ಸರ್, ಯಾಕಂದ್ರೆ ನೀರು ಬೇಗ ಬಿಟ್ಟರಿಂದ ನಮ್ಮ ರಿಕ್ವೈರ್ಮೆಂಟ್ ಈ ಮಂತ್ ಜಾಸ್ತಿ ಆಗುತ್ತೆ ಅಂತ. ಸೊ ರೀಶೆಡ್ಯೂಲ್ ಮಾಡಿ ನಮ್ಗೆ ಈ ಮಂತಲ್ಲೇ ಸ್ವಲ್ಪ ಜಾಸ್ತಿ ತುಂಬ ಫಾಸ್ಟ್ ಸ್ಪೀಡಲ್ಲಿ ಆಗೋದ್ರಿಂದ ಸರ್ ಈಗ ಏನಿದೆ ನಮಗೆ ಆ್ಯಂಡ್ ಇವತ್ತು ನಾಳೆನೋ ಇನ್ನೊಂದು ರೇಟ್ 1,300 ಮೆಟ್ರಿಕ್ ಟನ್ ಬರ್ತಿದೆ ಸರ್. ಅದು ಬಂದ ಮೇಲೂ ವಿ ವಿಲ್ ಹ್ಯಾವ್ ಸಮ್ ಕೈಂಡ್ ಆಫ್ ಒಂದು ಸ್ವಲ್ಪ ಇದಾಗುತ್ತೆ ಸರ್ ಪ್ರಾಬ್ಲಮ್. ಸೊ ಅದಕ್ಕೆ ನಾವು ಅವಾಯ್ಡ್ ಮಾಡಬೇಕು ಅಂದರೆ ಏನಾಗಬೇಕು ಸರ್, ನೆಕ್ಸ್ಟ್ ನಮಗೆ ಆಗಸ್ಟ್ನಲ್ಲಿ ಅಲೋಕೇಟ್ ಆಗಿರೋವಂಥದ್ದನ್ನು 15 ಡೇಸ್ ಟೋಟಲ್ ಅವರು ಎರಡಿದೆ ಸರ್, ಒಂದು ನಮಗೆ ಇಷ್ಟು ಅಮೌಂಟ್ ಕೊಡ್ತೀವಿ ಅಂತ ಅವ್ರು ಅಲೋಕೇಟ್ ಮಾಡಿದ್ದಾರೆ, ಅದಕ್ಕಿಂತ ಎಕ್ಸೆಸ್ ಕೊಡಿ ಅಂತ ನಾವು ಕೇಳಿದ್ದೀವಿ ಸರ್. ಅದು ಸೆಕೆಂಡ್ ಕ್ವೆಶನ್ ಸರ್. ಫಸ್ಟ್ ಕ್ವೆಶನ್ನು ಈ ಎಕ್ಸ್ ಅಮೌಂಟ್ನ ಕೊಡೋದು ಆಗಸ್ಟಲ್ಲಿ ಕೊಡೋದನ್ನ 15 ದಿವಸ ನಮಗೆ ಹಿಂದೆ ಹಾಕಿ ಎಕ್ಸ್ ಅಮೌಂಟೇ ಫಸ್ಟ್ ಕೊಡಿ ಅಂತ ಹೇಳಿದ್ರೆ ಸರ್, ಅದು ಅರ್ಲಿ ರೇಕ್ಸ್ ಬಂತು ಅಂತ ಹೇಳಿದ್ರೆ ವಿಲ್ ಬಿ ಏಬಲ್ ಟು ಮ್ಯಾನೇಜ್ ಟಿಲ್ ಆಗಸ್ಟ್. ಅದು ನಾನು ಶರತ್ ಸರ್ ಹತ್ರ ಮಾತಾಡ್ಕೊಂಡು ಮುನ್ನೆಚ್ಚರಿಕೆ ಕ್ರಮ ಏನೇನು ತೆಗೆದುಕೊಂಡ್ಬೇಕು ಅದು ನೀವು ನಾವು ಕೂಡ ತೆಗೆದುಕೊಳ್ಳಿ. ಅದು ಇನ್ನೇನು ಕೂಡ ಫಸ್ಟ್ ಸರ್ವೆ ಕೂಡ ಮಾಡಿದ್ದೀವಿ ಅಲ್ಲಿ ಬೀದರ್ ಕೂಡ ಮಾಡ್ಕೊಂಡು ಬಂದಿದ್ದೀನಿ, ಧಾರವಾಡಕ್ಕೂ ಮಾಡ್ಕೊಂಡು ಬಂದಿದ್ದೀವಿ, ಇವತ್ತು ರಾಯಚೂರಿಗೆ ಬಂದಿದ್ದೀವಿ. ಇವು ಯಾವ ಕೂಡ ನಾವು ಕಂಟಿನ್ಯೂಟಿ ಸಮಸ್ಯೆ ಬಂದಾಗ ಅವಾಗನೇ ಓಡಾಡೋದು, ಮುಂಚೆನೆ ತಾವು ಜಿಲ್ಲಾಧಿಕಾರಿಗಳ ಜೊತೆ ನಮ್ಮ ಜೊತೆ ಸಂಪರ್ಕ ಏನಂದ್ರೆ ಲೋಕಸಭಾ ಸದಸ್ಯರು ಸರ್ಕಾರ ಹಾಕೊಂಡು ನೀವು ಕೂಡ ಫಾಲೋ ಮಾಡಿ, ಇಲ್ಲಾಂದ್ರೆ ಏನಾಗುತ್ತೆ ನಿಮ್ಮ ಮಾತು ಅವ್ರು ಮೇಲ್ನಲ್ಲಿ ಕೇಳಲ್ಲ, ಆದರೆ ಲೋಕಸಭಾ ಸದಸ್ಯರದ್ದು ಜಿಲ್ಲಾಧಿಕಾರಿಗಳ ಫೋನ್ ಹೋದ್ಮೇಲೆ ಅಲ್ಲಿ ಕೂಡ ಇಡೀ ರಾಜ್ಯದ ವ್ಯವಸ್ಥೆನ ನೋಡ್ಬೇಕಾಗುತ್ತೆ, ಅಲ್ಲಿ ಯಾರು ಡನ್ ಆಗ್ತಾರೆ ಅವ್ರಿಗೆ ಬೇಗ ಕೊಡ್ತಾರೆ. ನೀವು ಇಲ್ಲಿ ಬಂದಿರ್ತೀವಿ
ಸರಿಯಾಗಿ ಡಿಸ್ಕಷನ್ ಆಗಿರಲಿ ಕೆಲವೇ ಜನಕ್ಕೆ ಕೆಲವೇ ಸೊಸೈಟಿಗಳಿಗೆ ಹೋದ್ರೆ ತೊಂದರೆ ಆಗ್ತದೆ. ಏರಿಯಾ ವೈಸ್ ನೋಡಿ ಈ ಸಂದರ್ಭದಲ್ಲಿ ಸಂಸದ ರಾಜ ಅಮರೇಶ್ವರ ನಾಯಕ್, ಶಾಸಕ ಶಿವರಾಜ್ ಪಾಟೀಲ್, ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್, ಜಿಲ್ಲಾ ಪಂಚಾಯತ್ ಸಿಇಒ ನೂಜಹರ್ ಖಾನಂ, ಅಪರ ಜಿಲ್ಲಾಧಿಕಾರಿ ದುರ್ಗೇಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಗರದ ವಿವಿಧ ಬಡಾವಣೆಗಳಿಗೆ ಕೈಮಗ್ಗ ಮತ್ತು ಜವಳಿ ಇಲಾಖೆ, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಂಕರ್ ಪಾಟೀಲ್ ಮುನ್ನಿನಕೊಪ್ಪ ಅವರು ಭೇಟಿ ನೀಡಿ ಕುಡಿಯುವ ನೀರಿನ ಟ್ಯಾಂಕ್ ಸ್ವಚ್ಛತಾ ಕಾರ್ಯ ವೀಕ್ಷಣೆ ಮಾಡಿದರು. ನಗರದ ಸತ್ಯನಾಥ್ ಕಾಲೋನಿ, ಜ್ಯೋತಿ ಕಾಲೋನಿ, ಗಂಗಾ ನಿವಾಸ್ ಓವರ್ ಹೆಡ್ ಟ್ಯಾಂಕ್ ಕ್ಲೀನಿಂಗ್ ಕಾಮಗಾರಿ ವೀಕ್ಷಣೆ ಮಾಡಿದರು. ನಗರದ ಎಲ್ಲಾ ಬಡಾವಣೆಗಳಲ್ಲಿ ಇರುವ ಓವರ್ ಹೆಡ್ ಟ್ಯಾಂಕ್ ತ್ವರಿತವಾಗಿ ಸ್ವಚ್ಛಗೊಳಿಸಿ ಶುದ್ಧ ಕುಡಿಯುವ ನೀರು ಪೂರೈಕೆಗೆ ಮುಂದಾಗುವಂತೆ ನಗರಸಭೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಸಂಸದ ರಾಜ ಅಮರೇಶ್ವರ್ ನಾಯಕ್, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಜಿಲ್ಲಾಧಿಕಾರಿ 75ನೇ ವರ್ಷ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಜನ್ಮ ದಿನೋತ್ಸವ ಆಚರಿಸಿಕೊಳ್ಳುತ್ತಿದ್ದು ಶುಭವಾಗಲಿ, ವಿರೋಧಿಸುವುದು ಏನಿದೆ ಎಂದು ವಸತಿ ಸಚಿವ ವಿ ಸೋಮಣ್ಣ ಹೇಳಿದರು. ಅವರಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ರಾಜಕಾರಣಕ್ಕಿಂತ ವಿಶ್ವಾಸ ದೊಡ್ಡದು, ಅದಕ್ಕೆ ಧಕ್ಕೆಯಾಗದಂತೆ ಎಲ್ಲರೂ ನಡೆದುಕೊಳ್ಳಬೇಕಿದೆ, ಅವರು ಹುಟ್ಟು ಹಬ್ಬ ಆಚರಿಸಿಕೊಳ್ಳಲಿ, ನಮ್ಮದೇನು ಎಂದರು. ಬೆಳಗಾವಿ ಶಾಸಕ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇವರನ್ನು ಭೇಟಿ ಮಾಡಿರುವುದಕ್ಕೆ ವಿಶೇಷ ಅರ್ಥ ಕಲ್ಪಿಸುವುದು ಬೇಕಿಲ್ಲ, ಹಿರಿಯರು ಮಾಜಿ ಮುಖ್ಯಮಂತ್ರಿಗಳು, ಪಕ್ಷಾತೀತ ನಾಯಕರಾದ ಬಿಎಸ್ ಯಡಿಯೂರಪ್ಪ ಇವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಳ್ಳಿದ್ದಾರಷ್ಟೇ ಎಂದರು. ಉತ್ತರ ಪ್ರದೇಶ, ಗೋವಾ, ಅಸ್ಸಾಂ ಚುನಾವಣೆಗಳಲ್ಲಿ ಯಾರ್ಯಾರೋ ಏನೇನೋ ಮಾತನಾಡಿದರು, ಆದರೇನಾಯಿತು, ಬಿಜೆಪಿಗೆ ಜನತೆ ಆಶೀರ್ವಾದ ಮಾಡಿದರು, ರಾಜ್ಯದಲ್ಲಿಯೂ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಎಂದರು. ಹತ್ತಾರು ವರ್ಷದ ರಾಜಕಾರಣ ಮಾಡಿದ್ದು ಕೆಲವರು ಕೆಟ್ಟ ಪದಗಳಿಂದ ನಿಂದಿಸುವುದು ಒಳ್ಳೆಯ ಬೆಳವಣಿಗೆಯಲ್ಲ, ಅಭಿಮಾನಿಗಳ ಆಕ್ರೋಶಕ್ಕೆ ಗುರಿಯಾಗುತ್ತಾರೆ, ದುರುದ್ದೇಶದಿಂದ ಸಾಮಾಜಿಕ ಜಾಲತಾಣ ಬಳಕೆ ಮಾಡಬಾರದು ಎಂದು ಹೇಳಿದರು. ನಗರದ ರಾಜೀವ್ ನಗರದ ನಿವಾಸಿಗಳಿಗೆ ಪರ್ಯಾಯ ವ್ಯವಸ್ಥೆ ಸಿದ್ಧವಿದ್ದರೂ ನಿವಾಸಿಗಳು ಸ್ಥಳಾಂತರವಾಗಲು ಸಿದ್ಧರಿಲ್ಲ, ಈಗಾಗಲೇ ಮನೆ ನಿರ್ಮಾಣಕ್ಕೆ ಟೆಂಡರ್ ಸಹ ಆಗಿದೆ, ಅವರು ಮುಂದೆ ಬರಲಿಲ್ಲವೆಂದರೆ ಏನು ಮಾಡಬೇಕು ಎಂದು ಮರು ಪ್ರಶ್ನಿಸಿದರು. ಇವಾಗ ಒಂದು ನಿಮಿಷ ತಾಳಿ, ವಿಶ್ವಾಸ ಅನ್ನೋದು ರಾಜಕಾರಣಕ್ಕೆ ಆತ್ಮೀಯತೆ ಪ್ರೀತಿ ಒಬ್ಬರಿಗೊಬ್ಬರಿಗೆ ಇರ್ತಕ್ಕಂಥ ಒಂದು ಬಾಂಧವ್ಯ ಇದೆಯಲ್ಲ, ಅದಕ್ಕೆ ಧಕ್ಕೆ ಬರಬಾರ್ದು, ಧಕ್ಕೆ ಬರಬಾರ್ದು. ಸರಿ, ಇವತ್ತು 25ನೇ ತಾರೀಕು ಮೂರನೇ ತಾರೀಕು ಸಂಜೆ ಮತ್ತೆ 4ನೇ ತಾರೀಕು ಬಂದೇ ಬರ್ತದಲ್ವಾ, ಅವತ್ತು ಮಾಡ್ಕೊಳಕಾಯ್ತದಾ? ಅದು ಪಾಪ ಅವ್ರಿಗೇನು, ಅವರು ಡೇಟ್ ಆಫ್ ಬರ್ತ್ ಬೇರೆ, ಅವ್ರು ಹೇಳಿದ್ರು ಬೇರೆ, ಅದು ಹಳ್ಳಿಗಳಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ. ನಂದು ಕೂಡ ಅದೇ ಆಗಿತ್ತು, ನನ್ನ ತಾಯಿ 5ನೇ ಕ್ಲಾಸ್ ಓದಿದ್ದು, ನಮ್ಮ ಎಲ್ಲ ಯಾವ ಬತ್ತಿಗೆ ಹುಟ್ಟಿದ್ದೀವಿ ಅನ್ನೋದನ್ನ ಆಕೆ ಒಂದು ಪುಸ್ತಕದಲ್ಲಿ ಬರೆದ್ಬಿಟ್ಟು ಒಂದು ಇದ್ರೊಳಗೆ ಹಾಕ್ಬಿಟ್ಟಿದ್ರು. ಇಪ್ಪ ಹಳ್ಳಿಗಳಲ್ಲಿ ಈ ಕಾಳು ಗಿಳ ಹಾಕ್ತಾರೆ, ಅದಕ್ಕೆ ಹಾಕ್ಬಿಟ್ಟಿದ್ರು. ಅದ್ರೊಳಗೆ ಗುಳೆ ಎಲ್ಲ ತಿಂದ್ಬಿಟ್ಟು ಕೆಲವು ಉಳ್ಕೊಂಡಿದ್ದು, ಕೆಲವು ಹೊರಟೋಗಿದ್ದು. ನಮ್ಮ ಮನೇಲಿ ನಾವೆಲ್ಲರೂ ಕೂಡ ನಮ್ಮ ಇದನ್ನ ನಮ್ಮ ತಾಯಿನ ಅವಾಗೆಲ್ಲ ಆ ಕಾಲ ಹಂಗೆ ಇತ್ತು. ಹಾಗಾಗಿರೋದ್ರೆ ಸಿದ್ದರಾಮಯ್ಯ ಅನ್ನೋದು ಉತ್ಸವ ಹಾಗೆ ಏನಂತೆ, ನಮಗೇನು, ಅವ್ರ ಕಾರ್ಯಕರ್ತರು ಬರ್ತಾರೆ, ನಮ್ಮವರು 4 ಜನ ಹೋಗ್ತಾರೆ ಅಲ್ಲಿ ನೋಡ್ಕೊಬರ್ತಾರೆ, ಯಾರು ಕರ್ಕೊಂಡು ಈ ದೇಶದಲ್ಲಿ 3 ಗಂಟೆ ಉತ್ಸವಗಳು ನಡೆದವು. ನಾನು ಯಾವ ಉತ್ಸವಕ್ಕೂ ಬಗ್ಗೆ ನಡೆಯಿದ್ದೀನ, ನನಗೆ ತುಂಬ ಆನಂದ ಆಗಿದ್ದು ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರ ಒಂದು ಜನ್ಮ ದಿನಾಚರಣೆಯನ್ನು ನಾನು 16 ವರ್ಷಗಳ ಕಾಲ ಮಾಡಿದ್ದೀನಿ, 1 ವರ್ಷ 2 ವರ್ಷ 16 ವರ್ಷಗಳನ್ನು ಮಾಡಿದ್ದೀನಿ. ಆವಾಗ ನಾನು ಕೂಡ ಅವರಿರೋ ತನಕ ನಿಮಗೂ ಗೊತ್ತಿದೆ, ನೀವು ನನ್ನ ಮನೆಗೆ ಬಂದಿದ್ದೀನಿ ಒಂದು ದಿನ ಇಡೀ ದಿನ, ನನಗೆ ಒಂದು 20-25-30-40 ಸಾವಿರ ಜನಕ್ಕವರೆಗೂ ಬಂದು ಅದು ಅವತ್ತು ಕಷ್ಟ. ಆದರೆ ಪುಣ್ಯಾತ್ಮರಿದ್ರೆ ಅವರು ನನಗೆ, ನಿಮಗೆ ಗೊತ್ತು ನನ್ನ ಅವರ ಬಾಂಧವ್ಯ ಅವರು ಇರ್ತಿತ್ತು. ಆದ್ದರಿಂದ ಅಂಥ ಪುಣ್ಯಾತ್ಮರನ್ನ ನಾವು ಜನ್ಮದಿನ ಮಾಡಿದ್ವಿ. ಸಿದ್ದರಾಮಯ್ಯನವರು 75 ವರ್ಷ ಆಗಿದೆ, ಅಮೃತ ಮಹೋತ್ಸವ ಮಾಡ್ಕೊಂಡು ಮಾಡ್ಕೊಂಡು ಒಳ್ಳೆಯದಾಗಿ ಇನ್ನೂ ಒಂದು 25-50 ವರ್ಷ ಚೆನ್ನಾಗಿದ್ವಿ. ನಾವೇನು ಬೇಡ ಅಂತೀವ, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಎಲ್ಲ ಒಂದು ಕಡೆ ಸ್ವಲ್ಪ ಇಂದ್ಲದನ್ನು ಕೂಡ ಮೆಲುಕು ಹಾಕ್ಕೊಂಡು ಮಾಡಿಕೊಂಡು ಮತ್ತೊಂದು ಮಾಡಿಕೊಂಡು ಯಾವ್ಯಾವ ರೀತಿ ಅವ್ರು ಮಾತನಾಡ್ತಾ ಇದ್ರು ಇಂಥವಕ್ಕೆಲ್ಲರೂ ನಿಮ್ಮ ಅವರು ಈ ರೀತಿ ಯಾವ್ಯಾವ ರೀತಿ ಮಾತಾಡ್ತಾ ಇದ್ರು, ಯಾರಾದರೂ ಇದು ಮಾಡ್ಕೋತೀನಿ ಅಂತಂದರೆ ನನಗೆ ಬಂದು ಏ ನೀನು ಕಲ್ಕೆಟ್ಟಿದ್ದೇನೋ ಅಂದ್ಬಿಟ್ಟು ಆದರೂ ಕೂಡ ಬೊಕ್ಕೆ ಕೊಟ್ಟೋಗು, ಒಂದೆರಡು ಮೂರು ಸಾರಿ ನಮ್ಮ ಮನೆಗೆ ಬಂದು ಬೊಕ್ಕೆ ಕೊಟ್ಟೋಗಿದ್ದಾರೆ. ಆದರೆ ಅವ್ರದ್ದು ಇವತ್ತು 75 ವರ್ಷದ ಬಾಟ ಅಪ್ಪ, ಒಂದೇ 10 ತಿಂಗಳಿದೆ. ಉತ್ತರ ಪ್ರದೇಶ ಏನೇಳಿದ್ರು, ಗೋವಾ ಏನೇಳಿದ್ರು, ಬೇರೆ ಬೇರೆ ರಾಜ್ಯಗಳ ಮನೆ ಚುನಾವಣೆ ಆಯ್ತಲ್ಲ, ಅಸ್ಸಾಂ ಏನು ಹೇಳಿದ್ರು, ಒಂದು ಇಬ್ರಾಹಿಂ ಸಾಹೇಬರು ಹೊಸ್ದಾಗಿ ಹೋಗೋರೆ ನನಗೆ ಜಾಸ್ತಿ ಆಯಿತು ಅನುಭವಿಗಳು. ಅವ್ರ ಭಾವನೆ ಅವ್ರು ಹೇಳಿದ್ದಾರೆ, ಅವರು ಕೂಡ ಒಂದು ಪಕ್ಷದ ಅಧ್ಯಕ್ಷರು, ಅವ್ರು ಸರ್ವೇವಲ್ಗೆ ಅವ್ರು ಹೇಳಲೇಬೇಕಲ್ವಾ, ಅಲ್ಲಿ ಚುನಾವಣೆ ಬರ್ತದೆ ಬಿಡಿ ಜಾಸ್ತಿ. RDPR ಇಲಾಖೆ ಕರೆಕ್ಟಾಗಿ ಹಳ್ಳಿಗಳಲ್ಲಿ ಸವಲತ್ತುಗಳನ್ನ ಒದಗಿಸಿದ್ದಾದರೆ
ನಮ್ಮಲ್ಲಿ ಲಿಮಿಟ್ ನಾವು ಏನು ನೋಡ್ರಿ 1,20,000 ಅದರೊಳಗೆ 42,000 ಕೇಂದ್ರ ಸರ್ಕಾರ ಬಾಕಿದು ನಮ್ಮದು ಅಷ್ಟು ಬಿಟ್ಟರೆ 1 ರೂಪಾಯಿ ನಮಗೆ ಬಿಡುಗಡೆ ಇಲ್ಲ. ನಾನೇನು ಮಾಡಿದೆ ರಾಜೀವ್ ಗಾಂಧಿಯಲ್ಲಿ ಬೇರೆ ಬೇರೆ ಸ್ಕೀಮ್ನಲ್ಲಿ ಒಂದು ಸೈಟ್ ಕೊಟ್ಟರೆ ನಾವು 3,000 ರೂಪಾಯಿ ನಮ್ಗೆ ಪ್ರೈವೇಟ್ ಅಂದಿದ್ದೆವು. ನಾನು 10 ಲಕ್ಷ 20 ಲಕ್ಷ ಒಂದು ಜಮೀನು ಮಾಡೋಕ್ಕೆ 10 ಎಕರೆ 20 ಎಕರೆಗೆ ಯಾಕಂದ್ರೆ ನಾವು ಜೊತೆಲಿ ಸೇರಿಸೋಣ ಮಾಡೋಣ. ಲ್ಯಾಂಡ್ ಪರ್ಚೇಸ್ ಇದೆಯಲ್ಲ ಲ್ಯಾಂಡ್ ಪರ್ಚೇಸ್ ದುಡ್ಡನ್ನು ತೆಗೆದು ತೆಗೆದು ಇವ್ರಿಗೆಲ್ಲ ಕೊಟ್ಟು ಯಾಕೆ ಕೊಟ್ಟೆ ಅಂದರೆ ಅದು ಮಾಡೋಕ್ಕಾಗುತ್ತೆ ಇದು ಮಾಡೋಕ್ಕಾಗುತ್ತೆ ಯಾವ್ದಾದ್ರು ಒಂದು ಜನ ಕೆಲಸ ಆಗಲಿಲ್ಲ. ಇವಾಗ ನೀವು ಒಳ್ಳೆ ಸಜೆಷನ್ ಕೊಟ್ಟಿದ್ದೀರಿ, ಇವಾಗ 3 ಜನ ಇದ್ದಾರೆ, ನಾನು ಅದನ್ನು ಹೇಳಿ ಅದಕ್ಕೇನಾಗ್ತದೆ ನೋಡಿ ಇದನ್ನು ಮಾನಿಟ್ರಿಂಗ್ ಮಾಡಿದವ್ರು ನಾನು ಏನು ಮಾಡೋಕ್ಕಾಗುತ್ತಪ್ಪ, ದಿನ ಬಂದು ನಾನು ಇಲ್ಲಿ ಕೂತ್ಕೊಳ್ಳೋಕ್ಕಾಯ್ತದೇನಪ್ಪ ಹೇಳ್ರಿ. ಸುಮಾರು ಕುಟುಂಬ ಲಕ್ಷಾಂತರ ಕುಟುಂಬಗಳು ಇನ್ನೂ ಕೂಡ ಇವೆ. ನಾವು ಕರೆಕ್ಟಾಗಿ ಅದನ್ನು 5 ವರ್ಷ ನೀಟಾಗಿ ರಾಜಕಾರಣಿಗಳು ಮಾಧ್ಯಮದವರು ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ದೊಡ್ಡದೇ ಇಲ್ಲ. ಅಲ್ಲಿ ಎಲ್ಲ ಕುಳ್ತ್ಕೊಂಡು ನಮ್ಮ ಇದಕ್ಕೋಸ್ಕರವಾಗಿ ನಮ್ಮ ಬೆಳೆ ಬೆಳೆಸ್ಕೊಳ್ಳೋಕ್ಕೆ ಯಾವನೇ ಒಂದು ಸಿಕ್ತವನಿಗೆಲ್ಲ ಮನೆ ಸ್ಯಾಂಕ್ಷನ್ ಮಾಡಿಬಿಟ್ರೆ ಎಲ್ಲಿಂದ ಸಾಧ್ಯ ಇದೆ? ಅದಕ್ಕೋಸ್ಕರ ಮೊದಲು 3 ಆ್ಯಪ್ ಇತ್ತು, ಇವಾಗ ಎಲ್ಲ ಕಿತ್ತಾಕಿ ಕೇವಲ 1 ಆ್ಯಪ್ ಮಾಡಿ ಆಸರೆ ಅಂತ ಕೆಲಸ ಕೊಟ್ಟಿದ್ದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ. ರಾಜ್ಯ ಸರ್ಕಾರದ ಎಲ್ಲ ತಾಲೂಕು ಪಂಚಾಯಿತಿಗಳು ಜಿಲ್ಲಾ ಪಂಚಾಯಿತಿಗಳು ಪಂಚಾಯಿತಿಗಳು 6,600 ಪಂಚಾಯಿತಿ ಇವೆ, ಇಷ್ಟೆಲ್ಲದಕ್ಕೂ ಕೂಡ ಒಂದೇ ಲಿಂಕಲ್ಲೇ ಮಾಡಿಸಿದ್ವಿ ಆ ಸಾಫ್ಟ್ವೇರ್ನ. ಅದು ಬಂದಮೇಲೆ ಸ್ವಲ್ಪ ಕಡಿಮೆ ಆಯಿತು ನಮಗೆ ಈ ಬೋಗಸು ಪಾಗಸು. ಮೊದಲೇನು ಇಲ್ಲಿ ಬರಿತಾ ಇದ್ರಿ ಬೇಜಾರು, ನಿಮ್ಮ ಶಿಷ್ಯನ ಕೊಟ್ಟರಿ ಅವ್ನು ಕೊಟ್ಟರಿ ಇವ್ನು ಕೊಟ್ಟರಿ ಅಂತ, ಇನ್ಮೇಲೆ ಅದೆಲ್ಲ ನಡೆಯೋದು. ಒಂದು ಕೊಟ್ಟರೆ ಶಿವರಾಜ್ ಪಾಟೀಲ್ ಕೊಟ್ಟು ಒಂದು ಕುಟುಂಬ ಕೊಟ್ಟರೆ ಆಧಾರ್ ಕಾರ್ಡ್ ಇರ್ತದೆ, ಆಧಾರ್ ಕಾರ್ಡೇ ನಮ್ಗೆ ತೋರಿಸ್ತದೆ, ಇನ್ನೊಂದು ಕೊಡೋಕ್ಕಿಲ್ಲ ಅಂತ ಅಂದ್ಬಿಟ್ಟು ನನ್ನ ಇಲಾಖೆಗೆ ಒಂದು ಕಾಯ್ಕಲ್ಪ ಕೊಟ್ಟಿದ್ದೀನಿ. ರಾಯಚೂರಿಗೂ ಕೂಡ ಅದರ ಬರವಣಿಗೆಯನ್ನು ನೀಡಿದ್ದೇವೆ. ರಾಯಚೂರು ಪಟ್ಟಣಕ್ಕೆ 3,000 ಮೇಲ್ಪಟ್ಟ ಮನೆಗಳು ಕೆಲಸ ಪ್ರಾರಂಭ ಆಗಿದೆ, ಕೆಲವು ಕೆಲಸ ಮಾಡಿಸ್ತಾ ಇದ್ದೀವಿ. ಮತ್ತು ಎಲ್ಲ ಕ್ಷೇತ್ರಗಳಿಗೂ ಕೂಡ ಮನೆಗಳನ್ನು ಕೊಟ್ಟು ಆಗಲೇ ಕೆಲವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಮತ್ತು ಏನೆಲ್ಲ ಅವಿಸ್ಮರಣೀಯವಾದ ತೀರ್ಮಾನವನ್ನು ಮಾಡಿದ್ದೀವಿ, 3,25,30,000 ಕುಟುಂಬಗಳಿಗೆ 7,000 ಎಕರೆ ಜಾಗನ 30 ಲಕ್ಷ ಕೊಟ್ಟು ಅವ್ರಿಗೆಲ್ಲ ಕೂಡ ಈಗಾಗಲೇ ಓನರ್ಶಿಪ್ ಕೊಟ್ಬಿಡ್ತೀವಿ. ನಮ್ಮ ಕೊಡಿಸಿ ಅಭಿವೃದ್ಧಿ ಮಾಡಿದ್ದೀವಿ. ರಾಜೀವ್ ಗಾಂಧಿಯಿಂದ ಇವಾಗ ತಾನೇ ಮಾತಾಡ್ತಾ ಇದ್ರು ಸರ್, ಯಾವತ್ತು ನಮ್ಮಲ್ಲಿ ಸುಡುಗಾಡು ಸಿದ್ಧ ಅಂತಂದ್ರೆ ಒಂದು ಕಮ್ಯುನಿಟಿ, ಆ ಸುಡುಗಾಡು ಸಿದ್ಧ ಅನ್ನೋ ಕಮ್ಯುನಿಟಿನೇ ಗೊತ್ತಿರಲ್ಲ ಕೆಲವು ನಾಯಕರುಗಳಿಗೆ. ಅದ್ರ ಮೇಲೆ ನನ್ನ ವಿರುದ್ಧ ಧರಣಿ ಮಾಡಿಸಿದ್ರು, ಸ್ಟ್ರೈಕ್ ಮಾಡಿಸಿದ್ರು, ನಮ್ಮ ಮನೆ ಹತ್ರ ಬಂದು ಒಂದು ಪ್ರಕೃತಿ ನನ್ನ ಇದನ್ನ ದಾನ ಮಾಡಿದ್ರು. ನನಗೆ ಭದ್ರತೆ ಸುತ್ತ ಇರ್ತಕ್ಕಂಥದ್ದಿಲ್ಲ, ಒಂದು ಕಡೆ ಪಾಕಿಸ್ತಾನ, ಒಂದು ಕಡೆ ಶ್ರೀಲಂಕಾ, ಮತ್ತೊಂದು ಕಡೆ ಚೈನಾ, ನಮ್ಮ ಸುತ್ತ ಇರ್ತಕ್ಕಂಥವು ಇವನ್ನ ಸ್ವಲ್ಪ ತಲೆ ಇಟ್ಕೊಂಡು ನಾವು ಮಾತಾಡ್ತಕ್ಕಂಥದ್ದು. ಅದಕ್ಕೆ ತಮ್ಮನ್ನು ವಿನಂತಿ ಮಾಡ್ತೀನಿ, ನಮ್ಮನ್ನು ಏನು ಬೇಕಾದ್ರೂ ಮಾತಾಡಿ. ನಾಲ್ಕು ಜನ ಮತ್ತೊಂದು ಮಗದೊಂದು ಇವೆಲ್ಲ ಕೂಡ ಪರಿಣಿತರು ಕುಳಿತುಕೊಂಡು ಯಾವುದೇ ಒಂದು ಮಾಡಬೇಕಾದ್ರೆ ಅದು ತಂದೆ ಆದಂಥ ಒಂದು ಆರಂಭ ಸಿಗ್ತದೆ. ಹೇಳಿದ್ರು ಯಾರು ಮಾಡಿಲ್ಲ ಸ್ಪೀಕರ್, ಇಂದಿರಲ್ಲಿ ಏನು ಮಾಡಿದ್ರು? ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಏನಾಗಿದೆ? ರಾಜೀವ್ ಗಾಂಧಿಯವ್ರ ಕಾಲದಲ್ಲಿ ಏನಾಗಿದೆ? ಜವಾಹರ್ಲಾಲ್ ಕಾಲದಲ್ಲಿ ಏನಾಗಿದೆ? ಎಲ್ಲವನ್ನು ಹೇಳ್ಕೊಬಂದ್ರು. ಇದೆಲ್ಲ ಮಾಡಿ ಕಟ್ಟಿ ಬಿಟ್ಟಾದ್ಮೇಲೆ ಅವರು ನೀವೇ ಎಲ್ಲವನ್ನು ಕೂಡ ಸತ್ಸಂಪ್ರದಾಯಗಳನ್ನು ಮುರಿದಿದ್ದೀರಿ. ಇವತ್ತಿನ್ನೂ ಕೂಡ ಸೇರಿ ಇನ್ನೂ ರೂಪ ಬಂದಿಲ್ಲ. ಆದ್ದರಿಂದ ಡಿಸೆಂಬರ್ ಒಳಗಡೆ ಅದನ್ನು ಮುಗಿಸಿ ಆಮೇಲೆ ಅವರು ಪಾರ್ಲಿಮೆಂಟು ಮತ್ತೊಂದು ಮಗದೊಂದು ಸಂವಿಧಾನಕ್ಕೆ ನಾವೆಲ್ಲ ಗೌರವ ಕೊಡ್ತೇವೆ, ನಮ್ಮಂಥ ಹುಚ್ಚರಿ ಇನ್ನೊಬ್ರು ಇರೋದಿಲ್ಲ. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ತ್ರಿವಿಕ್ರಮ್ ಜೋಶಿ, ಕೆಎಂ ಪಾಟೀಲ್ ಸೇರಿದಂತೆ ಇತರರು ಇದ್ದರು. ನಗರದ ಲಿಂಗಸುಗುರು ರಸ್ತೆಯಲ್ಲಿರುವ ಕೆನರಾ ಬ್ಯಾಂಕ್ ಶಾಖೆಯಲ್ಲಿ ಮತ್ತೊಮ್ಮೆ ಕಳ್ಳತನ ಯತ್ನ ನಡೆದಿದೆ. ಒಂದೇ ವರ್ಷದಲ್ಲಿ ಸತತ 3ನೇ ಬಾರಿಗೆ ಖದೀಮರು ಬ್ಯಾಂಕ್ ಶಾಖೆಗೆ ನುಗ್ಗಿದ್ದಾರೆ. ಸಿಸಿಟಿವಿಯಲ್ಲಿ ಕಳ್ಳತನಕ್ಕೆ ಯತ್ನಿಸಿದ ದೃಶ್ಯಗಳು ಸೆರೆಯಾಗಿವೆ. ಬ್ಯಾಂಕ್ನಲ್ಲಿನ ವಾಶ್ರೂಮ್ನ ಕಿಟಕಿ ಒಡೆದು ಕಳ್ಳರು ನುಗ್ಗಿದ್ದಾರೆ. ಒಳಗಡೆ ಹೋಗಿ ಕಿತ್ತು ಎಸೆದಿದ್ದಾರೆ. ಬ್ಯಾಂಕ್ನಲ್ಲಿ ಏನೂ ಸಿಗದ ಕಾರಣ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ವಾಪಸಾಗಿದ್ದಾರೆ. ಸ್ಥಳಕ್ಕೆ ಬೆರಳಚ್ಚು ತಜ್ಞರು, ಸ್ನಾನದಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಗರದ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾನ್ವಿಯಲ್ಲಿ ದೇವದುರ್ಗ ಶಾಸಕ ಕೆ ಶಿವನಗೌಡ ಹುಟ್ಟುಹಬ್ಬ. ಅಭಿವೃದ್ಧಿಯಲ್ಲಿ ಕೊನೆ ಸ್ಥಾನದಲ್ಲಿ ತಾಲೂಕು ನಂಬರ್ 1 ಆಗಲು ಶಿವನಗೌಡ ಕಾರಣ. ವಿ ಸೋಮಣ್ಣ. ಮೀನುಗಾರಿಕೆ ಇಲಾಖೆಯಿಂದ ಮತ್ಸಾಲಯ, ಸಚಿವರಿಂದ ಉದ್ಘಾಟನೆ. ನಗರದ ಕುಡಿಯುವ ನೀರು ಪರೀಕ್ಷೆ ಲ್ಯಾಬ್ ಸ್ಥಾಪನೆಗೆ ಕ್ರಮ, ನೀರು ಪರೀಕ್ಷೆ ಮಾಡಿ ಪೂರೈಸಲು ಸೂಚನೆ, ಶಂಕರ್ ಪಾಟೀಲ್ ಮುನ್ನೆನಕೊಪ್ಪ. ಮಳೆ ಪ್ರವಾಹ ಪರಿಸ್ಥಿತಿ ಕುರಿತು ಸಭೆ, ಪ್ರವಾಹ ಪರಿಸ್ಥಿತಿ ಎದುರಿಸಲು ಪೂರ್ವ ಸಿದ್ಧತೆ ಕೈಗೊಳ್ಳಿ, ಶಂಕರ್ ಪಾಟೀಲ್.
ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜನ್ಮ ದಿನಾಚರಣೆ ವಿರೋಧವಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಯಡಿಯೂರಪ್ಪ ಭೇಟಿಗೆ ಬೇರೆ ಅರ್ಥ ಬೇಡ. ವಿ ಸೋಮಣ್ಣ. ಉಸ್ತುವಾರಿ ಸಚಿವರಿಂದ ನಗರದ ವಿವಿಧೆಡೆ ಸಂಚಾರ. ಕುಡಿಯುವ ನೀರಿನ ಟ್ಯಾಂಕ್ಗಳ ಪರಿಶೀಲನೆ. ಮತ್ತು ಕೆನರಾ ಬ್ಯಾಂಕ್ ಕಳ್ಳತನಕ್ಕೆ ವಿಫಲ ಯತ್ನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಉಸುಕು ಮತ್ತು ಸಿಮೆಂಟ್ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ ಪಾಲಿಮರೈಸ್ಡ್ ಪ್ಲಾಸ್ಟರ್ ವಿಕಾಸ್ ಇಂಡಸ್ಟ್ರೀಸ್ KIADB ಇಂಡಸ್ಟ್ರಿಯಲ್ ಏರಿಯಾ ರಾಯಚೂರ್ ರೋಡ್ ಮಾನ್ವಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್ ಸಂತೋಷಿ ರಾಯಚೂರ್ ಹಾಸ್ ಗಾಂಧಿ ಚೌಕ್ ಹತ್ತಿರ ರಾಯಚೂರು. ಪ್ಲೇ ಅಂಡ್ ಲರ್ನ್ ಪ್ರೀ ಸ್ಕೂಲ್ ಸುಖಶಾಂತಿ ನಗರ್ ನಿಯರ್ FCI ಗೋಡೌನ್ ಆಶಾಪುರ್ ರೋಡ್ ರಾಯಚೂರ್. ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ್ ಗಂಜ್ ರೋಡ್ ರಾಯಚೂರ್. ಜಮುನಾ ಸರ್ಕಸ್ ಡೈಲಿ 3 ಶೋಸ್. ಸ್ಥಳ ರಾಜ್ಕಮಲ್ ಹೋಟೆಲ್ ಪಕ್ಕದಲ್ಲಿ ಗೋಶಲ್ ರೋಡ್ ರಾಯಚೂರ್. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಲ್ನೇಶ್ ಎಂಟರ್ಪ್ರೈಸಸ್ ಪ್ರಸ್ತುತಪಡಿಸುತ್ತಿದೆ ಬೆಂಗಳೂರು ಫರ್ನಿಚರ್ ಎಕ್ಸ್ಪೋಸ್ ಎಕ್ಸಿಬಿಷನ್ ಕಮ್ ಸೇಲ್. ಸ್ಥಳ ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ಹೊಸ ಅಮೃತ ಹಾಸ್ಪಿಟಲ್ ಹತ್ತಿರ ರಾಯಚೂರು. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ KTB ಜ್ಯುವೆಲ್ ಪ್ಯಾಲೇಸ್. 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್. ಉದಯನಗರ್ ಸ್ಟೇಷನ್ ರೋಡ್ ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SEK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್ IB ರೋಡ್ ರಾಯಚೂರು.